ಕೇಳ್ತಾ ಇದೆಯಲ್ಲ ಎಲ್ಲರಿಗೂ ನಮಸ್ಕಾರ. ಚಿದಂಬರ ನಮಸ್ತೆ ಇಸ್ತು ಚಿಂತಿತಾತ ಪ್ರದಾಯಿನಿ ಔದುಂಬರ್ ಸದಾವಾಸ ಚಿದಂಬರ ನಮಸ್ತೆ. ಇಂದಿನ ದಿನ ಶ್ರೀಯುತ ಮುರಳಿ ದೀಕ್ಷಿತ್ ಅವರು ತಮ್ಮ ವ್ಯಾಖ್ಯಾನವನ್ನು ನೀಡಲಿದ್ದಾರೆ. ಇಂದಿನ ಶೇಷಾಚಲ ಸತ್ಸಂಗ 324ನೇ ಸತ್ಸಂಗವಾಗಿದ್ದು ಗಡಿಯಾಚಿನ ಭಾರತೀಯ ಸಂಸ್ಕೃತಿಯ ಬಗ್ಗೆ ಶ್ರೀಯುತ ಮುರಳಿ ದೀಕ್ಷಿತ್ ಅವರು ನಮಗೆ ವ್ಯಾಖ್ಯಾನ ತಿಳಿಸಲಿದ್ದಾರೆ. ಅದರ ಬಗ್ಗೆ ಮುರಳಿ ದೀಕ್ಷಿತ್ ಅವರು ವಾಸ ಬೆಂಗಳೂರಿನಲ್ಲಿ ಹಾಗೂ ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂಥ ಮುರಳಿ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ವ್ಯಾಖ್ಯಾನ ನೀಡಲಿ ಅಂತ ಹೇಳಿ ನಮಗೆ ಅಪೇಕ್ಷಿಸುತ್ತೇನೆ. ಮುರಳಿ ದೀಕ್ಷಿತ್ ಅವರೇ ನಮಸ್ಕಾರ. ಧನ್ಯ. ಮಾತಾ ಭೂಮಿಃ ಪುತ್ರೋಹಂ ಪತವ್ಯಾಃ ವಂದೇ ಭಾರತ ಮಾತರಂ. ಶೇಷಾಚಲ ಸತ್ಸಂಗದಲ್ಲಿ ಸೇರಿರುವ ಎಲ್ಲ ಸಹೃದಯರಿಗೆ ಸಂಜೆಯ ವಂದನೆಗಳು. ನಾವಿವತ್ತು ಭಾರತದ ವನ್ನ ಪರಿಧಿ ಅಂದ್ರೆ ಗಡಿ ಅಥವಾ ಭಾರತದ ಮೇರೆಯನ್ನ ದಾಟಿ ಭಾರತೀಯ ಸಂಸ್ಕೃತಿಯನ್ನ ಹುಡುಕುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡೋಣ. ಭಾರತ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅದರ ಸನಾತನತೆ. ಅದು ಎಷ್ಟು ಹಳೇದು ಅಂತ ಇವತ್ತಿನವರೆಗೂ ಯಾರಿಗೂ ಕೂಡ ಕಂಡುಹಿಡಿಯಲಿಕ್ಕಾಗಿಲ್ಲ. ಕೆಲವೊಬ್ರು ಹೇಳ್ತಾರೆ, ಇತಿಹಾಸಕಾರರು ಕೇವಲ 2000 1000 ಕ್ರಿಸ್ತಪೂರ್ವ 1000 ವರ್ಷ ಹಳೆಯದು. ಆದರೆ ಮತ್ತಿನ್ನೊಬ್ರು ಹೇಳ್ತಾರೆ ಸುಮಾರು 7 ರಿಂದ 10 ಸಾವಿರ ವರ್ಷ ಹಳೆಯದು. ನಮ್ಮ ಭಾರತೀಯ ಸಂಸ್ಕೃತಿಯ ಲಕ್ಷಣಗಳು ಅಂತ ಅನ್ನುವಂತ ಪುಸ್ತಕ ಬರೆದಂತಹ ಶ್ರೀಕಂಠ ಶಾಸ್ತ್ರಿ ಅವರು ಹೇಳ್ತಾರೆ, ಅವರ ಪ್ರಕಾರ ಭಾರತ 25,000 ವರ್ಷಗಳ ಕಾಲ ಹಳೆಯದು ಅಂತ. ಜಗತ್ನಲ್ಲಿ ಏನಾದ್ರೂ ಕೆದಕಿದಷ್ಟು ಸಿಗ್ತಾ ಹೋಗೋದು ಅಂತ ಅನ್ನೋದೇನಾದ್ರೂ ಏನಾದ್ರೂ ಇದ್ರೆ ಅದು ಬಹುಶಃ ಪ್ರಾಯಶಃ ಭಾರತೀಯ ಸಂಸ್ಕೃತಿನೇ ಇರಬೇಕು ಅಂತ ನನ್ಗೆ ಅನಿಸ್ತದೆ. ಯಾಕೆಂದ್ರೆ ಅದು ಎಷ್ಟು ಅಗೀತೇವೋ, ಎಷ್ಟು ನಾವು ಕೆದಕ್ತೇವೋ, ಅಷ್ಟು ಪ್ರಮಾಣದಲ್ಲಿ ನಮ್ಗೆ ಅಷ್ಟೊಂದು ಹೊಸ ಹೊಸ ಸಂಗತಿಗಳು ಭಾರತದ ಬಗ್ಗೆ, ಭಾರತದ ಇತಿಹಾಸದ ಬಗ್ಗೆ, ಭಾರತದ ಈ ಭವ್ಯ ಪರಂಪರೆಯ ಬಗ್ಗೆ ನಮ್ಗೆ ತಿಳಿತಾ ಹೋಗ್ತದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಹುಟ್ಟಿದಂತಹ ಸಂಸ್ಕೃತಿ ನಮ್ದಲ್ಲ. ಜಗತ್ ಕಂಡ್ಬಿಡೋಕ್ಕಿಂತ ಮುಂಚೆನೆ ಇಲ್ಲೊಂದು ಸಭ್ಯತೆಯ ಸಂಸ್ಕೃತಿ ನೆಲೆಯೂರಿತ್ತು. ಇಲ್ಲಿ ಅನುಶಾಸನವಿತ್ತು, ಶಾಸನ ಅಲ್ಲ, ಅವಾಗ ಅನುಶಾಸನ ಇತ್ತು. ಜಗತ್ನಲ್ಲಿ ಭಾರತದ ಈ ಸಂಸ್ಕೃತಿಯಲ್ಲಿ ಕೆಟ್ಟವ್ರು ಅನ್ನೋದೇ ಪದನೇ ಇರಲಿಲ್ಲ. ಕೆಟ್ಟ ಜನನೂ ಇರಲಿಲ್ಲ, ಕೆಟ್ಟ ವಿಚಾರಗಳು ಇರಲಿಲ್ಲ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬಟ್ಟೆ ಹಾಕೊಳ್ಬೇಕು ಅನ್ನುವಂತಹ ಒಂದು ಪರಿಜ್ಞಾನವೂ ಕೂಡ ಇರ್ಲಾರದಂತಹ ಸನ್ನಿವೇಶದಲ್ಲಿ ಭಾರತದ ಜನರು, ಭಾರತೀಯ ಸಂಸ್ಕೃತಿಯ ಜನರು ವಜ್ರ ವೈಢೂರ್ಯಗಳನ್ನ ಹಾಕೊಳ್ತಾ ಇದ್ರು. ಬರೀ ಬಟ್ಟೆ ಅಲ್ಲ, ಬಟ್ಟೆಯ ಮೇಲೆ ಸಿಂಗಾರವನ್ನ ಮಾಡ್ಕೋತಾ ಇದ್ರು. ಈ ತರವಾದಂತಹ ಭವ್ಯವಾದಂತಹ ಪರಂಪರೆ ನಮ್ಮ ದೇಶದ್ದು. ಒಂದ್ ಮಾತಿದೆ, ಅಟಕ್ ನಿಂದ ಕಟಕ್ ವರೆಗೂ ಭಾರತ ವಿಸ್ತಾರವಾಗಿತ್ತು ಅಂತ. ಇಂತಹ ಒಂದು ದೊಡ್ಡದಾದಂತಹ ಪರಂಪರೆ, ಸ್ವಲ್ಪ ವಿಡಿಯೋ ಆಫ್ ಮಾಡ್ತೇನೆ, ಬ್ಯಾಟರಿ ಲೋ. ಇಂತಹ ಒಂದು ದೊಡ್ಡದಾದಂತಹ ಒಂದು ಭವ್ಯವಾದಂತಹ ಒಂದು ಪರಂಪರೆ ಏನಿದೆ ನಮ್ಮ ದೇಶದ್ದು, ಈ ಪರಂಪರೆಯನ್ನ ಕೆದಕ್ತಾ ಹೋದಾಗ ಜಗತ್ತಿನ ಈ ಒಂದು ಬೃಹತ್ ಆದ ಒಂದು ಜಗತ್ನಲ್ಲಿ ಭಾರತದ ಒಂದು ಆಳ ಮತ್ತು ಅಗಲವನ್ನು ಹುಡುಕ್ತಾ ಹೋದ್ರೆ ಬಹುಶಃ ನಾವು ಇಡೀ ಜಗತ್ತನ್ನ ವ್ಯಾಪಿಸ್ತೀವಿ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಯಾಕೆಂದ್ರೆ ಅಂತಹ ಒಂದು ಸಾಹಸ ಗಾಥೆಯನ್ನ, ಅಂತಹ ಒಂದು ದೊಡ್ಡದಾದಂತಹ ಸಾಹಸವನ್ನ ಭಾರತೀಯರು ಮಾಡಿದ್ರು. ಭಾರತೀಯರು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಭಾರತವನ್ನ ಬಹುಶಃ ದೇವ ನಿರ್ಮಿತ ದೇಶ ಅಂತಾನೆ ನಾವು ಕರಿತೀವಿ. ಯಾಕಂದ್ರೆ
ಅಷ್ಟೊಂದು ಅನುಕೂಲಕರವಾದಂತಹ ವಾತಾವರಣವನ್ನ ಭಾರತ ದೇವರಲ್ಲಿ ಸೃಷ್ಟಿ ಮಾಡಿದ್ದಾನೆ. ಮೇಲ್ಗಡೆ ಹಿಮಾಲಯ ಪರ್ವತಗಳು, ಕೆಳಗಡೆಗೆ ಸುತ್ತಲೂ ಸಮುದ್ರ. ಅತ್ಯಂತ ಸೇಫ್ ಪ್ಲೇಸ್ ಅಂತ ಅಂದ್ರೆ ಭಾರತ. ಅಷ್ಟಲ್ದೇನೆ ಪಶ್ಚಿಮ ಜಗತ್ತಿಗೆ ನಾವು ಬೆಸೆಯೋದಕ್ಕೋಸ್ಕರ ಆ ಭಾಗವನ್ನ ಪೂರ್ವ ಮತ್ತು ಪಶ್ಚಿಮಕ್ಕೆ ಬೆಸೆಯೋದಕ್ಕೋಸ್ಕರ ಆ ಜಾಗವನ್ನ ಬಿಟ್ಟಿದ್ದಾರೆ. ಈ ತರ ಭಾರತವನ್ನ ನಾವು ನೋಡಿದ್ರೆ ಭಾರತದ ಪಶ್ಚಿಮ ಜಗತ್ನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ನಮಗೆ ಭೂಭಾಗ ಸಿಗುವುದು. ಇಲ್ಲ ಅಂತಂದ್ರೆ ಭಾರತದ ಮೇಲ್ಗಡೆ ಹೋದ್ರೆ ಪರ್ವತಗಳು, ಕೆಳಗಡೆ ಬಂದ್ರೆ ನೀರು. ಇಂತಹ ಒಂದು ಸುಭಿಕ್ಷವಾದಂತಹ ದೇಶ, ಜಗತ್ತಲ್ಲಿ ಮುಂಚೆ ಹುಟ್ಟಿದಂತಹ ದೇಶ ಬದುಕೋದ್ ಏಕೆ ಮತ್ತು ಬದುಕೋದ್ ಹೇಗೆ ಅಂತ ಕಲ್ತಿದ್ರು. ಜಗತ್ತಿಗೆ ಅದನ್ನ ಕಲಿಸ್ಬೇಕು ಅನ್ನೋಂತಹ ಒಂದು ಪ್ರಣವನ್ನ ಮಾಡಿದ್ರು. ಅದಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ತಲುಪ್ಬೇಕಲ್ಲ, ಹೇಗ್ ತಲುಪೋದು? ಹಾಗಾಗಿ ಭಾರತ ನಾವೆಗಳನ್ನ ಸಿದ್ಧಪಡಿಸಿದ್ರು, ಹಡಗುಗಳನ್ನ ಸಿದ್ಧಪಡಿಸಿದ್ರು. ಹಡಗಿನ ಮೂಲಕ ಬೇರೆ ಬೇರೆ ಭೂ ಪ್ರದೇಶಕ್ಕೆ ಹೋದ್ರು. ಅದು ಕೂಡ ಯಾವ ತರ ಅಂತಂದ್ರೆ ಭಾರತೀಯರಿಗೆ ಅದಾಗ್ಲೇ ಗೊತ್ತಿತ್ತು, ಭಾರತೀಯರಿಗೆ ದಿಕ್ಕುಗಳ ಕಲ್ಪನೆ ಇತ್ತು. ಯಾವ ದಿಕ್ಕಿನಲ್ಲಿ ಹೋದ್ರೆ ಏನ್ ಬರ್ತದೆ ಅನ್ನುವಂತಹ ವಿಚಾರ ಅವ್ರಿಗೆ ಗೊತ್ತಿತ್ತು. ವಾಪಸ್ ಬರೋದಕ್ಕೆ ಹೇಗ್ ಬರಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು. ನಕ್ಷತ್ರಗಳ ಆಧಾರವನ್ನ ಇಟ್ಕೊಂಡು ಭಾರತೀಯರು ಜಲಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ. ಹೀಗೆ ಭಾರತೀಯ ಸಂಸ್ಕೃತಿಯನ್ನ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ತಗೊಂಡು ಹೋದ್ರು. ಅಲ್ಲೆಲ್ಲರೂ ಕೂಡ ಭಾರತೀಯರು ವಾಸ ಮಾಡಿದ್ರು, ಆ ಜಗವನ್ನೇ ಕೂಡ ನಮ್ದು ಅಂತ ಅನ್ಕೊಂಡ್ರು, ಅಲ್ಲಿ ನಮ್ಮ ಸಂಸ್ಕೃತಿಯನ್ನ ಬೆಳೆಸಿದ್ರು. ಹೀಗೆ ಭಾರತ ಆರ್ಯ ಜಗತ್ತಿನ ಆರ್ಯಮಯ ಮಾಡೋಕ್ ಹೊರಡ್ತು. ಕೃಣ್ವಂತೋ ವಿಶ್ವಮಾರ್ಯಂ, ಕೋಟಲ್ಲಿ ನೋಟ್ ಮಾಡ್ಕೊಳ್ಳಿ. ಆರ್ಯ ಅಂತಂದ್ರೆ ಈಗ ಹೇಳ್ತಾರಲ್ಲ ಆರ್ಯ ದ್ರಾವಿಡ ಅನ್ನುವಂತಹ ಒಂದು ಕಟ್ಟು ಕಥೆಯನ್ನ, ಆರ್ಯ ದ್ರಾವಿಡ ಅಲ್ಲ. ಆರ್ಯ ಅಂತಂದ್ರೆ ಅದು ಉತ್ತಮನಾಗುವಂತಹ ಒಂದು ಅರ್ಥ ಕೊಡುವಂತ ಒಂದು ಶಬ್ದ. ಯಾರಾದ್ರೂ ಸಭ್ಯರು ಬಂದ್ರೆ ಅವ್ರಿಗೆ ಆರ್ಯರೇ ಬನ್ನಿ ಹೋಗಿ ಅಂತ ನಾವು ಕರಿತೀವಿ. ಯಾಕಂದ್ರೆ ಅವರು ಅತ್ಯುತ್ತಮವಾದಂತಹ ವ್ಯಕ್ತಿ ಅವ್ರು ಇರ್ತಾರೆ, ಅದಕ್ಕೋಸ್ಕರ ನಾವು ಅವ್ರನ್ನ ಆರ್ಯ ಅಂತ ಸಂಬೋಧನೆ ಮಾಡ್ತೀವಿ. ಹೀಗೆ ಇಡೀ ಜಗತ್ನಲ್ಲಿರುವಂತಹ ಎಲ್ಲ ಜನರನ್ನ, ಇಡೀ ಜಗತ್ನಲ್ಲಿರುವಂತಹ ಎಲ್ಲ ಮನುಷ್ಯರನ್ನ ಚೆನ್ನಾಗಿ ಮಾಡ್ಬೇಕು, ಒಳ್ಳೆಯವರನ್ನಾಗಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಕೃಣ್ವಂತೋ ವಿಶ್ವಮಾರ್ಯಂ ಅನ್ನುವಂತಹ ಒಂದು ವಾಕ್ಯವನ್ನ ಅಥವಾ ಅನ್ನುವಂತಹ ಒಂದು ಸಂದೇಶವನ್ನ ಭಾರತ ಜಗತ್ನಲ್ಲೆಲ್ಲ ತಗೊಂಡು ಹೋಯ್ತು. ಹೀಗೆ ಭಾರತದಿಂದ ವಿದೇಶಕ್ಕೆ ಹೋದಂತಹ ಪ್ರತಿಯೊಬ್ಬನು ಕೂಡ ಅಲ್ಲಿ ಕೇವಲ ತನ್ನ ಕೆಲವೊಬ್ರು ವ್ಯಾಪಾರಕ್ಕಾಗಿ ಹೋಗಿರಬಹುದು ಭಾರತದಿಂದ ಹೊರಗಡೆ, ಇನ್ ಕೆಲವೊಬ್ರು ಯಾವುದೋ ಒಂದು ಕಾರ್ಯದ ನಿಮಿತ್ತ ಹೋಗಿರ್ಬೋದು, ಅಥವಾ ಇನ್ನೊಂದು ನಮ್ಮ ಪರಂಪರೆಯನ್ನ, ನಮ್ಮ ಈ ಜೀವನ ಪದ್ಧತಿಯನ್ನ ಪಸರಿಸೋಕ್ಕೋಸ್ಕರ ಹೋಗಿರ್ಬೋದು. ಇವರೆಲ್ಲರೂ ಕೂಡ ಭಾರತ ಬಿಟ್ಟು ಹೊರಗಡೆ ಹೋದಾಗ ಯಾವತ್ತಿಗೂ ಕೂಡ ಇಲ್ಲಿನ ಪರಂಪರೆಗಳನ್ನ ಮರೀಲಿಲ್ಲ, ಇಲ್ಲಿನ ಆಚರಣೆಗಳನ್ನ ಮರೀಲಿಲ್ಲ. ಅಷ್ಟೇ ಅಲ್ಲ, ಇಲ್ಲಿನ ವೈಜ್ಞಾನಿಕತೆಯನ್ನು ಕೂಡ ಮರೆಯಲಿಲ್ಲ. ಅದನ್ನೆಲ್ಲವನ್ನು ಕೂಡ ಆ ಪ್ರದೇಶಕ್ಕೆ ತಗೊಂಡೋಗಿ ಅಲ್ಲಿನ ಜನರಿಗೆ ಅದನ್ನೆಲ್ಲ ತಲುಪಿಸ್ತಾರೆ. ಹೀಗೆ ಭಾರತ ಇಡೀ ಜಗತ್ತಿನ ಒಂದು ಕುಟುಂಬ ಅನ್ನುವಂತಹ ಒಂದು ದೃಷ್ಟಿಯ ಮೇಲೆ ನೋಡ್ತಾ ಹೋಗ್ತದೆ. ಹಾಗಾಗಿ ನಾವು ವಸುದೈವ ಕುಟುಂಬಕಂ ಅಂತ ಒಂದು ಮಾತನ್ನ ಹೇಳ್ತೇವೆ. ಯಾಕೆಂತಂದ್ರೆ ಭಾರತದ ಈ ಚಿಂತನೆ ಆ ತರ, ನಾವೆಲ್ಲ ಜಗತ್ನಲ್ಲಿ ಇರುವಂತಹ ಎಲ್ರು ಕೂಡ ಭ್ರಾತೃಗಳಾಗಿದ್ದೇವೆ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಂದಿರಾಗಿದ್ದೇವೆ, ಸಹೋದರರಾಗಿದ್ದೇವೆ, ಹಾಗಾಗಿ ಒಂದೇ ಕುಟುಂಬ ಆಗಿದ್ದೇವೆ. ಹಾಗಾಗಿ ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಜಗತ್ತಿಗೆ ಭಾರತ ನೀಡಿತು. ಅಷ್ಟೇ ಅಲ್ಲ, ಭಾರತ ಇಡೀ ಜಗತ್ತಿಗೆ ತಾಯಿಯಾಗಿ, ತಂದೆಯಾಗಿ, ಗುರುಸ್ಥಾನದಲ್ಲೂ ಕೂಡ ಇತ್ತು. ಜಗತ್ತಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನ ಭಾರತ ಒಂದ್ ಕಾಲದಲ್ಲಿ ಕೊಡ್ತಾ ಇತ್ತು. ಅಂತಂದ್ರೆ ಜಗತ್ತಿಗೆ ಬೇಕಾದಂತಹ ಜೀವನ, ಜಗತ್ತಿನ ಜನಗಳು ಜೀವನ ನಡೆಸಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನ ಅಥವಾ ಎಲ್ಲ
ಒಂದು ಸಾಮರ್ಥ್ಯವನ್ನ ಭಾರತ ಒದಗಿಸ್ತಾ ಇತ್ತು. ಭಾರತ ಅಕ್ಷರಶಃ ಇಡೀ ಜಗತ್ತನ್ನ ಆಳ್ತು, ಆದರೆ ಒಂದೇ ಒಂದು ಹನಿ ರಕ್ತವನ್ನು ಕೂಡ ಹರಿಸಲಿಲ್ಲ. ಬದಲಾಗಿ ಜ್ಞಾನದ ಮೂಲಕ, ಜ್ಞಾನದ ಬೆಳಕನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟದ್ದು ಭಾರತ. ಹೀಗೆ ಭಾರತದವನ್ನು ನಾವು ಈ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಅತ್ಯಂತ ಪ್ರಾಚೀನವಾದಂತಹ, ಅತ್ಯಂತ ಪುರಾತನವಾದಂತಹ ನಾವು ಕಾಲಘಟ್ಟಕ್ಕೆ ಹೋಗಿ ನಿಂತಾಗ ನಮ್ಗೆಲ್ಲ ಗೊತ್ತಿರುವ ಹಾಗೆ ಸ್ವಯಂಭೂ ಮನುವಿಗೆ ಇಬ್ಬರು ಮಕ್ಕಳು, ಒಬ್ಬ ಉತ್ಥಾನಪಾದ, ಇನ್ನೊಬ್ಬ ಪ್ರಿಯವ್ರತ. ಪ್ರಿಯವ್ರತನಿಗೆ 10 ಮಕ್ಕಳು, ಅವರಲ್ಲಿ ಕೆಲವೊಬ್ಬರು ಸನ್ಯಾಸಿಗಳಾದ್ರು, ಇನ್ನು ಉಳಿದಂತಹ ಪುತ್ರರಿಗೆ ಭಾರತದ 7 ದ್ವೀಪಗಳನ್ನು ಹಂಚ್ತಾರೆ. ತನ್ನ 7 ಮಕ್ಕಳಿಗೆ 7 ದ್ವೀಪಗಳನ್ನ ಈ ಭೂಮಂಡಲದಲ್ಲಿ ಹಂಚಿದಾಗ ಆ 7 ಮಕ್ಕಳಿಗೆ ಒಂದೊಂದು ಭೂಭಾಗ ಬಂತು. ಹಾಗೆಯೇ ನಾಭಿ ಅನ್ನುವಂಥವನಿಗೆ ಭಾರತದ ಈ ಭೂಭಾಗ ದಕ್ಕಿತು ಅಂತ ಇತಿಹಾಸಕಾರರಾದಂತಹ ಶರದ್ ಹೆಬ್ಬಾಳ್ಕರ್ ಅವರು ತಮ್ಮ ಕೃಣ್ವಂತೋ ವಿಶ್ವಮಾರ್ಯಂ ಅನ್ನುವಂತಹ ಒಂದು ಕೃತಿನಲ್ಲಿ ನಮೂದಿಸ್ತಾರೆ. ಹೀಗೆ ಅನೇಕ ಬಾರಿ ನಾವು ಯಾವುದೇ ದೇಶದಲ್ಲಿ ಹೋಗಿ ನಾವು ಉತ್ಖನನ ಏನಾದರೂ ಮಾಡೋಕ್ ಪ್ರಾರಂಭ ಮಾಡಿದ್ರೆ ಅಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತಹ ಅನೇಕ ಪಳುವಳಿಕೆಗಳಾಗಿರ್ಬಹುದು, ದೇವಸ್ಥಾನಗಳೇ ಆಗಿರಬಹುದು, ಅಥವಾ ಒಂದು ನಗರವೇ ಆಗಿರಬಹುದು, ಅಥವಾ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಶಿಲಾ ಶಾಸನವೇ ಆಗಿರಬಹುದು, ಈ ತರ ಯಾವುದಾದ್ರೂ ಒಂದು ಸಿಕ್ಕೇ ಸಿಗ್ತದೆ. ಹೇಗೆ ಇವತ್ತಿನ ಮೊನ್ನೆ ಕಾಶಿನಲ್ಲಿ ಉತ್ಖನನ ಮಾಡಿದಾಗ ಶಿವಲಿಂಗ ಹೇಗೆ ಸಿಕ್ತು, ಮಸೀದಿಯ ಒಂದು ಉತ್ಖನನ ನಡೆಸಿದಾಗ ಶಿವಲಿಂಗ ಹೇಗೆ ಸಿಕ್ತು, ಆ ತರದ ಅನೇಕ ಸಂಗತಿಗಳು ಇಡೀ ಪ್ರಪಂಚದಾದ್ಯಂತ ನಮ್ಗೆ ದಕ್ತವೆ. ಅದಕ್ಕೋಸ್ಕರನೇ ನಾನು ಅವಾಗ್ಲೇ ಹೇಳಿದೆ, ಅಗಿದಷ್ಟು ಸಿಗುವಂತಹ ವಸ್ತುಗಳ ಪಟ್ಟಿಯನ್ನ ಮಾಡಿದ್ರೆ ಅದರಲ್ಲಿ ಭಾರತದ ಇತಿಹಾಸವು ಕೂಡ ನಮ್ಗೆ ಒಂದು ಅಂಶ, ಅದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬಹುದು. ಹೀಗೆ ವಿಶ್ವವನ್ನ ಸುಸಂಸ್ಕೃತಗೊಳಿಸುವಂತಹ ಒಂದು ಸಾಹಸ ಯಾತ್ರೆಯನ್ನ ಭಾರತೀಯರು ಕೈಗೊಂಡ್ರು. ನಾವು ನಮಗೆಲ್ಲ ಗೊತ್ತಿರೋ ತರ ಭಾರತದ ಹೆಸರುಗಳ ಮೇಲೆ ಇತ್ತೀಚೆಗೆ ಆಕ್ರಮಣಗಳಾಗಿದೆ, ಆದ್ರೆ ಪುರಾತನ ಕಾಲದಿಂದಲೂ ಕೂಡ ಭಾರತದ ಇವತ್ತಿನ ನಾವೇನು ಅರಬ್ಬಿ ಸಮುದ್ರ ಅಂತ ಕರಿತೇವೋ ಅದಕ್ಕೆ ರತ್ನಾಕರ ಅಂತ ಹೆಸರಿತ್ತು. ಬಂಗಾಳ ಕಲ್ಲಿ ಅಂತ ನಾವು ಕರೆಯುವಂತಹ ಆ ಸಮುದ್ರಕ್ಕೆ ಮಹೋದಧಿ ಅನ್ನುವಂತಹ ಹೆಸರು ಕೂಡ ಇತ್ತು. ಹೀಗೆ ಭಾರತದ ಹೆಸರುಗಳ ಮೇಲೆ ಆಕ್ರಮಣ ಇವತ್ತಾಗಿರ್ಬೋದು, ಆದ್ರೆ ಪುರಾತನ ಕಾಲದಿಂದಲೂ ಈ ತರದ ಹೆಸರುಗಳು ಭಾರತದಲ್ಲಿ ನೆಲೆಸ್ತಾ ಬಂದ್ವು. ಅಂದ್ರೆ ಭಾರತದಲ್ಲಿ ಈ ತರದ ಹೆಸರುಗಳು ಇದ್ವು, ಅದರ ಆಕ್ರಮಣಗಳ ಪರಿಣಾಮ ಅವುಗಳ ಬದಲಾವಣೆಗಳಾಗಿದ್ದಾವೆ. ಇನ್ನು ಭಾರತದ ಒಂದು ಜನ ಇನ್ ಸಾಹಸಗಾತೆ ಅಂತ ಹೇಳಿದ್ವಿ, ಸಮುದ್ರದ ಆಚೆಗೆ ನಮ್ಮ ಪರಿಧಿಯನ್ನ ಮೀರಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಇರುವಂತಹ ಜನರಿಗೆ ಜ್ಞಾನವನ್ನ ಕೊಡುವುದರ ಮೂಲಕ, ಅಲ್ಲಿ ಇರುವಂತಹ ಜನರಿಗೆ ಬದುಕುವ ರೀತಿಯನ್ನ ಕಲಿಸುವುದರ ಮೂಲಕ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ರು. 6 ತಿಂಗಳ ಕಾಲ ಇವರೆಲ್ಲ ನೌಕಾಯಾನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ನಾವು 6 ತಿಂಗಳ ಕಾಲ ನೌಕಾಯಾನ ಮಾಡ್ತಾರೆ ಅಂತಂದ್ರೆ ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಏನೇನ್ ಬೇಕು, ಯಾವ ತರ ಹೋಗ್ಬೇಕು ಅನ್ನುವಂತಹ ಒಂದು ಖಗೋಳ ಶಾಸ್ತ್ರದ ಜ್ಞಾನ ಅವತ್ತಿಗಾಗಲೇ ನಮ್ಮ ಭಾರತೀಯರಿಗೆ ಇತ್ತು ಅಂತ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಅಲ್ಲ ಅಂತ ಅನ್ಕೋತೀನಿ. ನಾನು ಅವಾಗ್ಲೇ ಹೇಳ್ದಂಗೆ ಭಾರತದ ಒಂದು ಈ ಯಾತ್ರೆ ಏನಿದೆ ನಾವು ಗಮನಿಸಿದ್ರೆ ಕಾಂಬೋಡಿಯಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬಹುದು, ಚೈನಾ ಆಗಿರ್ಬಹುದು, ಬಾಲಿ, ಜಾವಾ, ಸುಮಾತ್ರಗಳಾಗಿರ್ಬಹುದು, ಮಯನ್ಮಾರ್ ಆಗಿರ್ಬಹುದು, ಈ ಎಲ್ಲ ದೇಶಗಳಲ್ಲೂ ಕೂಡ ಭಾರತೀಯ ಸಂಸ್ಕೃತಿ ನೆಲೆ ಉರಿತ್ತು ಅನ್ನೋದಕ್ಕೆ ಅನೇಕ ತರಹದ ಉದಾಹರಣೆಗಳು ಅಥವಾ ಅನೇಕ ತರಹದ ಒಂದು ಸಾಕ್ಷಿಗಳು ನಮ್ಗೆ ಸಿಗ್ತಾ ಹೋಗ್ತವೆ.
ಅಂತಹ ಒಂದು ದೊಡ್ಡ ಸಾಹಸಿಕ ಗಾಥೆಯನ್ನ ಕಾಲಿಟ್ಟಂತಹ ಮೊದಲನೇ ಒಂದು ಕಥನವನ್ನ ನಾವು ನೋಡೋಣ. ಈ ಭಾರತದ ಒಂದು ಒಬ್ಬ ಶೈಲರಾಜ ಕೌಂಡಿನ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ ಕೌಂಡಿನ್ಯ, ಆತ ಇಲ್ಲಿಂದ ದೂರದಲ್ಲಿರುವಂತಹ ಕಾಂಬೋಡಿಯಾ ನಗರಕ್ಕೆ ಹೋಗ್ತಾನೆ. ಕಾಂಬೋಡಿಯಾ ಜನ ಯಾವ ತರ ಇದ್ರು ಅಂತಂದ್ರೆ ಅದೊಂದು ದಟ್ಟವಾದಂತಹ ಒಂದು ಕಾಡಾಗಿತ್ತು. ಆ ಕಾಡ್ನಲ್ಲಿ ಅದೆಷ್ಟೋ ಜನ ಇದ್ರು ಆ ಕಾಡಿಗೋಸ್ಕರ ಅಲ್ಲಿ ಅಲ್ಲಿನೇ ಇರ್ತಾ ಇದ್ರು. ಅಲ್ಲಿ ಸಿಗುವಂತಹ ತಪ್ಪಲುಗಳನ್ನ ಹಣ್ಣು ಹಂಪಲುಗಳನ್ನ ತಿಂತ ಇದ್ರು. ಅಲ್ಲಿ ಸಿಗುವಂತಹ ಪ್ರಾಣಿಗಳನ್ನ ಭರ್ಜಿ ತಗೊಂಡು ಅದನ್ನ ಬೇಟೆಯಾಡಿ ಅಲ್ಲಿನ ಪ್ರಾಣಿಗಳನ್ನ ತಿಂತ ಇದ್ರು. ಈ ತರ ಜನ ಅನಾಗರಿಕವಾಗಿ ವಾಸವಾಗಿದ್ರು. ಆ ಎಲ್ಲ ಗುಂಪಿಗೆ ಒಬ್ಬಳು ಸೋಮ ಅನ್ನುವಂತಹ ಒಬ್ಬ ಹೆಣ್ಮಗಳು ನಾಗಕನ್ನೆ ಆ ಎಲ್ಲ ಒಂದು ತಂಡಕ್ಕೆ ನಾಯಕಿ ಆಗಿರ್ತಾಳೆ. ಯಾವಾಗ ಕೌಂಡಿನ್ಯ ಈ ಕಾಂಬೋಡಿಯಾಕ್ಕೆ ಹೋಗ್ತಾರೋ ಅವಾಗ ಆತ ಅಲ್ಲೇ ಉಳ್ಕೋತಾನೆ. ಅಲ್ಲೇ ಉಳ್ಕೊಂಡು ಅಲ್ಲಿನ ಜನರ ಒಂದು ಸ್ಥಿತಿಗತಿಯನ್ನ ನೋಡಿ ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ಕಲ್ಪನೆ ಅವನಿಗೆ ಬರ್ತದೆ. ನಾನು ಅವಾಗ್ಲೇ ಹೇಳ್ದಂಗೆ ಯಾವಾಗ ಸೋಮ ಅನ್ನುವಂತಹ ನಾಗಕನ್ನೆ ಇವ್ರನ್ನ ನೋಡ್ತಾಳೆ ಇವ್ರನ್ನೆಲ್ಲ ನೋಡಿದ ತಕ್ಷಣ ಅವಳು ದಿಗ್ಭ್ರಾಂತರಾಗ್ತಾಳೆ. ಯಾಕಂತಂದ್ರೆ ಇವ್ರು ನೋಡೋಕ್ಕೂ ಒಂಥರ ಅತ್ಯಂತ ತೇಜಸ್ವಿಯಾದಂತಹ ಮುಖಚರ್ಯ ಇದೆ. ಬಟ್ಟೆಗಳನ್ನ ಹಾಕೊಂಡಿದ್ದಾರೆ ಮೈ ಮೇಲೆ, ಅಷ್ಟೇ ಅಲ್ದೇನೆ ಬಟ್ಟೆಗಳ ಮೇಲೆ ವಜ್ರ ವೈಡೂರ್ಯಗಳ ಆಭರಣಗಳ ಇದಾವೆ. ಇದನ್ನೆಲ್ಲ ನೋಡಿದ ತಕ್ಷಣ ಸೋಮಾಳಿಗೆ ಅನಿಸ್ತು, ನನಗೂ ಕೂಡ ಈ ತರದ ಬದುಕನ್ನ ಬದುಕ್ಬೇಕು ಅಂತ. ನಂತರ ತನ್ನ ತಂಡದ ಎಲ್ಲ ಸದಸ್ಯರನ್ನ ಸೇರಿಸ್ಕೊಂಡು ಭಾರತೀಯರ ಹತ್ರ ಹೋಗಿ ಮಾತಾಡ್ತಾರೆ. ಮಾತಾಡ್ಲಿಕ್ಕೆ ಲ್ಯಾಂಗ್ವೇಜ್ ಗೊತ್ತಾಗೋದಿಲ್ಲ. ಆಗ ಕೌಂಡಿನ್ಯ ತನ್ನ ಆ ಬಟ್ಟೆಯನ್ನ ಆ ಕಂಬು ಜನರಿಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ ಒಂದು ಉಡುಗೆ ಇದೆ, ನಾವು ಹಾಕೋಬೇಕು ಧರಿಸ್ಕೊಳ್ಬೇಕು ಅಂತ. ಅಲ್ಲಿಂದ ಆ ನಾಗರಿಕತೆಯನ್ನ ತಿದ್ದುವಂತಹ ತೀಡುವಂತಹ ಕಾರ್ಯವನ್ನ ನಮ್ಮ ದೇಶದ ಜನ ಮಾಡಿದ್ರು. ಅವ್ರಿಗೆ ವಸ್ತ್ರದ ಪರಿಕಲ್ಪನೆಯೇ ಇರಲಿಲ್ಲ. ಅವ್ರಿಗೆ ವಸ್ತ್ರವನ್ನ ಕೊಟ್ರು, ಶಿಕ್ಷಣವನ್ನ ಕೊಟ್ರು, ರೀತಿ ನೀತಿಗಳನ್ನ ಹೇಳ್ಕೊಟ್ರು, ಕಾನೂನು ಕಟ್ಟಳೆಗಳನ್ನ ಪರಿಚಯ ಮಾಡಿದ್ರು, ಧರ್ಮ ಸಂಸ್ಕೃತಿಯ ಆಚಾರವನ್ನ ಮಾಡಿದ್ರು. ಈ ತರ 600-700 ವರ್ಷಗಳ ಕಾಲ ನಮ್ಮ ದೇಶದ ಜನ ಅಲ್ಲೇ ಉಳ್ಕೊಂಡ್ರು. ಹೀಗೆ ಕಾಂಬೋಡಿಯಾವನ್ನ ನಿರ್ಮಾಣ ಮಾಡ್ತಾರೆ. ಈ ಸಾಮ್ರಾಜ್ಯ ಬಲಾಢ್ಯವಾಗಿ ಬೆಳೆದ್ ನಿಲ್ತದೆ. ಚೈನಾದ ಅನೇಕ ಸಂಪರ್ಕದಲ್ಲಿ ಇದ್ರೂ ಕೂಡ ಕಾಂಬೋಡಿಯಾ ಅಷ್ಟೊಂದು ಅಂತರ್ಮನಸ್ಸಿನ ಸಂಬಂಧವನ್ನ ಭಾರತದ ಜೊತೆ ಇವತ್ತು ಬಿಟ್ಕೊಟ್ಟಿಲ್ಲ. ನಂತರ ಬಂದಂತಹ ಅನೇಕ ಕಾಂಬೋಡಿಯಾದ ರಾಜರುಗಳು ಕಾಂಬೋಡಿಯನ್ನ ರಕ್ಷಣೆ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಬಯಸಿ ಹಿರಣ್ಯಧಾಮ ಎಂಬ ಒಂದು ಸಂತನನ್ನ ಭಾರತದಿಂದ ಕರೆಸ್ಕೊಳ್ತಾರೆ. ಅಲ್ಲಿ ಭಾರತದ ಹಿರಣ್ಯಧಾಮ ಅನ್ನುವಂತಹ ಸಂತ ಅನೇಕ ಪುನಶ್ಚರಣೆಗಳನ್ನ ಮಾಡಿದಂತಹ ಉಲ್ಲೇಖ ಅಲ್ಲಿದೆ. ಹೀಗೆ ತಾಂತ್ರಿಕ ವಿಧಿ ಯಜ್ಞದ ನಂತರ ಕಾಂಬೋಡಿಯಾ ಸಂಪತ್ತಿನ ವೈಭವದಿಂದ ಮೆರೆಯಿತು ಅಂತ ಹೇಳ್ತಾರೆ. ಅಲ್ಲಷ್ಟೇ ಅಲ್ಲ, ಗುರುಕುಲ ಪದ್ಧತಿಯ ಶಿಕ್ಷಣ ವ್ಯವಸ್ಥೆ ಇತ್ತು. ಅಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣ ಇತ್ತು. ಈ ರೀತಿಯ ಒಂದು ಅನೇಕ ಬದಲಾವಣೆಗಳನ್ನ ಭಾರತೀಯರು ಕಾಂಬೋಡಿಯ ದೇಶದಲ್ಲಿ ತಗೊಂಡ್ ಬಂದ್ರು. ಮುಂದೆ ಚೀನಾದ ಮಂಗೋಲಿಯರನ್ನ ನಾಯಕ ಕುಬ್ಲಾಯ್ ಖಾನ್ ಅನ್ನುವಂತಹ ಒಬ್ಬ ಸೈನಿಕನ ತೆಗೆದುಕೊಂಡು ಸಭ್ಯ ನಾಗರಿಕರ ಮೇಲೆ ಬೀಳ್ತಾನೆ. ಕಾಂಬೋಡಿಯಾದ ವೈಭವವನ್ನ ಲೂಟಿ ಮಾಡ್ತಾನೆ.
ಇದೇ ತರಹದ ಮುಂದೆ ಬರುವಂತಹ ಥೈಲ್ಯಾಂಡ್ ಆಗಿರ್ಬೋದು, ಲಾವೋಸ್ ಆಗಿರ್ಬೋದು, ವಿಯೆಟ್ನಾಂಗಳ ಕಾಲಕ್ರಮೇಣ ಸ್ವತಂತ್ರ ರಾಷ್ಟ್ರಗಳಾಗಿ ಬೇರ್ಪಟ್ಟವು. ಆಮೇಲೆ ಪೋರ್ಚುಗೀಸರು ಡಚ್ಚುಗಳು ಕೂಡ ಇದ್ರ ಮೇಲೆ ದಾಳಿ ಮಾಡಿದ್ರು. ಹೀಗೆ ಭಾರತದ ಯಾತ್ರಿಕನೊಬ್ಬ ಭಾರತದಿಂದ ಅಲ್ಲಿಗೆ ಹೋಗಿ ತನ್ನ ಸಾಹಸಗಾಥೆಯನ್ನ ಮೆರೆದರು. ಇಷ್ಟಕ್ಕೆ ನಿಲ್ಲ, ಭಾರತ ಅಲ್ಲಿಂದ ಥೈಲ್ಯಾಂಡ್ಗೆ ಕಾಲಿಡ್ತು. ಭಾರತ ಇತರ ರಾಷ್ಟ್ರಗಳೊಂದಿಗೆ ಸಂಬಂಧ ಇವತ್ತು ನಿನ್ನೆಯದಲ್ಲ, ಚೋಳ ಪಲ್ಲವರ ಕಾಲದಿಂದಲೂ ಕೂಡ ಭಾರತ ಅನೇಕ ದೇಶದ ಅನೇಕ ಬೇರೆ ಬೇರೆ ಭೂಭಾಗಗಳ ಜೊತೆಗೆ ಸಂಬಂಧವನ್ನ ಹೊಂದಿದ್ದಾರೆ. ಹೀಗೆ ಭಾರತದ ಒಂದು ಏನ್ ಹೇಳ್ತೀವಿ ನಾವು, ಸಂಬಂಧವನ್ನ ಬೆಸೆಯೋದಕ್ಕೋಸ್ಕರ, ಭಾರತ ಇಡೀ ಜಗತ್ತಿನ ಜೊತೆಗೆ ಒಂದಾಗೋದಕ್ಕೋಸ್ಕರ ತಮ್ಮ ಯಾತ್ರೆಯನ್ನ ಮುಂದುವರಿಸಿದ್ರು. ಥೈಲ್ಯಾಂಡ್ನಲ್ಲಿ ರಾಮ ಅಂತಂದ್ರೆ ಅದು ಅತ್ಯಂತ ಜನರಿಗೆ ಬಹಳ ಪ್ರಿಯವಾದಂತಹ ಒಂದು ಹೆಸರು. ರಾಮನ ಬಗ್ಗೆ ಅವ್ರಿಗೆ ಅಪಾರವಾದಂತಹ ಶ್ರದ್ಧೆ ಮತ್ತೆ ನಂಬಿಕೆ. ಯಾವಾಗ ರಾಮನ ಧರ್ಮಪತ್ನಿ ಸೀತಾ ಮಾತೆಯ ಅಪಹರಣ ಆಗ್ತದೋ ಅವಾಗ ಸೀತೆಯನ್ನು ಅನುಸರಿಸುತ್ತಾ ಪೂರ್ವ ದಿಕ್ಕಿಗೆ ಒಂದಿಷ್ಟು ಜನ ವಾನರು ಹೊರಡ್ತಾರೆ. ಅವ್ರನ್ನೆಲ್ಲ ಉದ್ದೇಶಿಸಿ ವಾನರ ರಾಜ ಸುಗ್ರೀವ ಒಂದ್ ಮಾತು ಹೇಳ್ತಾನೆ. ಈ ಯವದ್ವೀಪವನ್ನ ಅವನೇನ್ ಹೇಳ್ತಾನಂದ್ರೆ, ಯವದ್ವೀಪವನ್ನ ದಾಟಿದ್ಮೇಲೆ ಶಿಶಿರವೆಂಬುವಂತಹ ಒಂದು ಪರ್ವತ ಇದೆ. ಆಕಾಶವನ್ನೇ ಮುಟ್ಟುವಷ್ಟು ಎತ್ತರವಿರುವಂತಹ ಈ ಪರ್ವತದ ಮೇಲೆ ದೇವತೆಗಳು ಮತ್ತು ರಾಕ್ಷಸರು ವಾಸಿಸ್ತಾ ಇದ್ರಂತೆ. ಇಲ್ಲಿ ಯಾವ ದ್ವೀಪ, ಇದು ಯಾವುದು ದ್ವೀಪ, ಅಲ್ಲಿಂದ ಕಾಣುವಂತಹ ದ್ವೀಪಗಳ ಏನ ಸರ್ವಾಲಯ ಏನಿದೆ ಅದೇ ಇಂಡೋನೇಷ್ಯಾದ ದ್ವೀಪ ಸಮೂಹಗಳು ಅಂತ ಸುಗ್ರೀವ ರಾಮಾಯಣದ ಕಾಲದಲ್ಲೇನೆ ಹೇಳಿದಾನೆ. ಅವ್ಯಾವಪ್ಪ ಅಂತಂದ್ರೆ ಅವೇ ಜಾವಾ, ಬಾಲಿ, ಗುನುಂಗ್ ಮತ್ತೆ ಅನುಂಗ್ ಪರ್ವತಗಳು ಅಂತ ಇದಾವೆ. ಈ ತರದ ದ್ವೀಪ ಸಮೂಹವೇ ಇವತ್ತಿನ ಇಂಡೋನೇಷ್ಯಾ. ಅಷ್ಟೇ ಅಲ್ಲ, ಭಾರತ ಮುಂದುವರೆದು ಇವತ್ತಿನ ಬ್ರಹ್ಮ ದೇಶ, ಇವತ್ತಿನ ಮ್ಯಾನ್ಮಾರ್ ಅಂತ ಏನಿದೆ ನಮಗೆ ಎಲ್ಲ ಬ್ರಹ್ಮ ದೇಶ ಅಂತ ನಾವು ಕರಿತೀವಿ, ಅದೇ ತರ ಇಂಡೋನೇಷ್ಯಾಗೆ ಶ್ಯಾಮ ಅನ್ನುವಂತ ಹೆಸರಿದೆ, ಕಾಂಬೋಡಿಯಾಗೆ ಕಂಬುಜ ಅಂತ ಹೆಸರಿತ್ತು, ವಿಯೆಟ್ನಾಂಗೆ ಚಂಪ ಅನ್ನುವಂತ ಹೆಸರಿತ್ತು. ಇವುಗಳೊಟ್ಟಿಗೆ ಸುಮಾತ್ರ, ಜಾವಾ, ಮಲಯ, ಬೋರ್ನಿಯೋಗಳು ಸೇರ್ಕೊಂಡಿದ್ವು. ಈ ಎಲ್ಲ ದ್ವೀಪಗಳು ಅವಾಗ ಒಟ್ಟಿಗೆ ಇದ್ವು. ಇದಕ್ಕೆಲ್ಲವನ್ನೂ ಕೂಡ ಗ್ರೇಟರ್ ಇಂಡಿಯಾ ಅಂತ ನಾವು ಕರಿತೀವಿ. ಇವತ್ತಿಗೂ ಕೂಡ ನಾವು ಭಾರತದಲ್ಲಿ ನಾವೆಲ್ಲ ತಿಥಿ ವಾರ ನಕ್ಷತ್ರ ಹೇಳುವಾಗ ಜಂಬೂ ದ್ವೀಪ, ಭರತವರ್ಷ, ಭರತಖಂಡೆ ಅಂತಾನೆ ಹೇಳ್ತೀವಿ. ಇದರಲ್ಲಿ ಭರತಖಂಡ ಅಂತ ತಕ್ಷಣ ಬಂದಾಗ ಇವತ್ತಿನ ಅಫ್ಘಾನಿಸ್ತಾನ್ ಕೂಡ ಭರತಖಂಡವಾಗ್ತದೆ, ಇವತ್ತಿನ ಪಾಕಿಸ್ತಾನ್ ಕೂಡ ಭರತಖಂಡವೇ ಆಗ್ತದೆ, ಇವತ್ತಿನ ಬಾಂಗ್ಲಾದೇಶ್ ಕೂಡ ಭರತಖಂಡವೇ ಆಗ್ತದೆ. ಇನ್ನ ಗ್ರೇಟರ್ ಇಂಡಿಯಾ ಭರತ ವರ್ಷ ಅಂತ ಬಂದಾಗ ಇವೆಲ್ಲ ಇಂಡೋನೇಷ್ಯಾ ಆಗಿರ್ಬೋದು, ಇವೆಲ್ಲ ಪ್ರದೇಶಗಳು ಒಳಗೊಳ್ತವೆ. ಬಹುಶಃ ಈ ಏಷ್ಯಾ ಖಂಡದ ಒಂದು ಪರಿಕಲ್ಪನೆಯೇ ಈ ಜಂಬೂ ದ್ವೀಪದಾಗಿರಬಹುದು ಅಂತ. ಈ ತರ ಕಾಲ ಕಳೆದಂಗೆ ಕಳೆದಂಗೆ ಹೊಸ ಆಕ್ರಮಣಗಳು ಭಾರತದ ಆ ಎಲ್ಲ ನಗರಗಳ ಮೇಲೆ ಆದ್ವು. ಥೈಲ್ಯಾಂಡ್ ಮಾತ್ರ ಆಕ್ರಮಣಗಳಾದ್ರೂ ಕೂಡ ಕೆಲವು ಮೂಲ ಸಂಸ್ಕೃತಿಗಳನ್ನ ಥೈಲ್ಯಾಂಡ್ ಇವತ್ತಿಗೂ ಬಿಟ್ಟಿಲ್ಲ. ಅಲ್ಲಿನ ಭಾಷೆ ಸಂಸ್ಕೃತ ಭಾಷೆಯಿಂದ ದೂರವಾಗಿಲ್ಲ. ಸಂಸ್ಕೃತ ಮತ್ತು ತಮಿಳು ಮಿಶ್ರಿತ ಭಾಷೆ ಅಲ್ಲಿದೆ. ರಾಮನಿಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳೇ ನಡೆಯೋದಿಲ್ಲ ಅಲ್ಲಿಗೆ. ಈ ತರ ಥೈಲ್ಯಾಂಡ್ ನ ಮೂಲ ಹೆಸರನ್ನ ನಾವು ಹುಡುಕ್ತಾ ಹೋದಾಗ ಅವಾಗ್ಲೇ ಹೇಳಿದಂಗೆ ಶ್ಯಾಮ ದೇಶ ಅಂತ ನಾವು ಥೈಲ್ಯಾಂಡ್ ಅನ್ನ ಕರಿತಾ ಇದ್ರಂತೆ. ಅದಕ್ಕೆ ಹಲವಾರು ಉದಾಹರಣೆಗಳು, ಉಲ್ಲೇಖಗಳು ಅಲ್ಲಿದ್ದಾವೆ. ಯಾವಾಗ ಅಲ್ಲಿನ ಜನಾಂಗ ಬದಲಾವಣೆ ಆಯ್ತು,
ಯಾವಾಗ ಶಾಮವೆನ್ನುವ ಜನಾಂಗ ಮುಗಿದು ಥಾಯ್ ಎನ್ನುವಂತಹ ಜನಾಂಗ ಬಲಾಢ್ಯವಾಗ್ತದೋ ಅವತ್ತಿನಿಂದ ಥಾಯ್ ಭೂಮಿಖಂಡ ಆಗಿದ್ರೆ ಅದು ಥಾಯ್ಲ್ಯಾಂಡ್ ಅನ್ನುವಂತಹ ಹೆಸರನ್ನ ಪಡ್ಕೊಳ್ತು. ಸುಮಾರು 2000 ವರ್ಷಗಳ ಹಿಂದೆನೆ ಹಿಂದೂಗಳು ಆ ದೇಶಕ್ಕೆ ಕಾಲಿಟ್ಟಿದ್ರು. ಇನ್ನ ಮುಂದುವರೆದು ಇನ್ನೊಂದು ಉಲ್ಲೇಖವನ್ನ ನಾನಿಲ್ಲಿ ಉಲ್ಲೇಖ ಮಾಡಲೇಬೇಕು. ಅಲ್ಲಿನ ಜನಪದದ ಒಂದು ಕಥೆಗಳ ಪ್ರಕಾರ ಇಂದ್ರ ವೃತನೊಂದಿಗೆ ಯುದ್ಧ ಮಾಡಿ ಆ ಯುದ್ಧ ಮಾಡುವಾಗ ಅವನ ಕೈಯಿಂದ ಒಂದು ಆ ಆಯುಧ ಜಾರಿ ಬಿದ್ದ ಜಾಗ ಇದಾಗಿತ್ತಂತೆ. ಇಲ್ಲಿಯೇ ತನ್ನ ಪತ್ನಿಯೊಂದಿಗೆ ಅನೇಕ ದಿನಗಳ ಕಾಲ ವಿಹಾರ ಮಾಡಿದಂತಹ ಆತ ಸೌಂದರ್ಯಕ್ಕೆ ಇಲ್ಲಿನ ಸೌಂದರ್ಯಕ್ಕೆ ಮನಸೋತು ಆತ ಭಾರತ ಮಯನ್ಮಾರ ಮಲಯ ಚೀನಾಗಳ ಜನರನ್ನ ತಂದು ಇಲ್ಲಿ ನೆಲೆಸುವಂತೆ ಮಾಡಿ ಒಂದು ರಾಷ್ಟ್ರವನ್ನೇ ಕಟ್ಟಿದ ಅದೇ ಥಾಯ್ಲ್ಯಾಂಡ್ ಆಯಿತು ಅಂತ ಒಂದು ಅಲ್ಲಿನ ಜನಪದದ ಒಂದು ಪ್ರತೀತಿ ಇದೆ. ಹೀಗೆ ಇವತ್ತಿನ ಥೈಲ್ಯಾಂಡ್ನ ಉತ್ತರಕ್ಕೆ ನಿರ್ಮಾಣವಾದಂತಹ ನಗರ ಅದು ಥೈಲ್ಯಾಂಡ್ನ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಬ್ಯಾಂಕಾಕ್. ಈ ಬ್ಯಾಂಕಾಕ್ನ ಉತ್ತರಕ್ಕೆ ನಿರ್ಮಾಣವಾದಂತಹ ಒಂದು ನಗರ ನಿರ್ಮಾಣ ಆಯಿತು, ಅದಕ್ಕೆ ಲವಪುರ ಅಂತ ಹೆಸರಿತ್ತು, ಲವಪುರಿ ಅಂತ ಹೆಸರಿತ್ತು. ಈ ತರ ಥೈಲ್ಯಾಂಡ್ ಭಾರತದಿಂದ ಬೇರ್ಪಟ್ಟಿಲ್ಲ, ಭಾರತದ ಒಂದು ಭಾಗವೇ ಆಗಿದೆ. ಅಂದ್ರೆ ಭಾರತದ ಭಾಗ ಆಗಿದೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಆಗಿದೆ ಅಂತ ಒಂದು ಮಾತಿನ ಅರ್ಥ. ಇದರ ಮುಂದುವರೆದಂಗೆ ಇನ್ನೊಂದು ದೇಶ ನಾವೆಲ್ಲ ನಮಗೆಲ್ಲ ಅತ್ಯಂತ ಹೆಸರು ಬಗ್ಗೆ ಅತ್ಯಂತ ನಮ್ಗೆಲ್ಲ ಕೇಳಿದಂತಹ ದೇಶ ಇಂಡೋನೇಷ್ಯಾ. ಇಂಡೋನೇಷ್ಯಾ ಅಂದ್ರೆ ಅದು ಜಾವಾ, ಬಾಲಿ, ಸುಮಾತ್ರಾ, ಬೋನಿ ಇತ್ಯಾದಿ ದೇಶಗಳನ್ನ ಒಳಗೊಂಡಿದ್ದು 17,000 ದ್ವೀಪಗಳನ್ನ ಹೊಂದಿದೆ ಅಂತ. ಈ 17,000 ಸಣ್ಣ ಸಣ್ಣ ದ್ವೀಪಗಳು, ಅದರಲ್ಲಿ 6,000 ಹೆಚ್ಚು ದ್ವೀಪಗಳಲ್ಲಿ ಜನವಸ್ತಿ ಇದೆ. ಈ ತರದ ಇಂಡೋನೇಷ್ಯಾದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಂಡೋನೇಷ್ಯಾದ ಈ ದ್ವೀಪಗಳಿಗೂ ಭಾರತಕ್ಕೂ ಅದೇ ಅದು ಅನಾದಿ ಕಾಲದ ಒಂದು ಸಂಬಂಧ. ಇಂಡೋನೇಷ್ಯಾದಲ್ಲಿ ಇವತ್ತಿನಗೂ ಕೂಡ ವಿಷ್ಣುವಿನ ವಾಹನವಾದಂತಹ ಗರುಡ ಅಲ್ಲಿನ ರಾಜ ಲಾಂಛನ. ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಸರಸ್ವತಿಯ ಅರ್ಚನೆ ಆಗ್ತದೆ. ಇಂಡೋನೇಷ್ಯಾದ ನೋಟ್ಗಳ ಮೇಲೆ ಗಣಪತಿಯ ಚಿತ್ರ ಇದೆ. ಅಷ್ಟೇ ಅಲ್ಲ, ಇಲ್ಲಿನ ತೆಲೆನ್ ನದಿಯ ಹತ್ತಿರ ಇರುವಂತಹ ಗುಹೆಯಲ್ಲಿ ಶಿವ, ಗಣೇಶ, ಅಗಸ್ತ್ಯ, ಬ್ರಹ್ಮ, ನಂದಿ, ನಂದೀಶ್ವರ, ಸ್ಕಂದ, ಮಹಾಕಾಲರ ಮೂರ್ತಿಗಳು ಸಿಕ್ಕಿದ್ದಾವೆ. ಇಲ್ಲಿ ಅನೇಕ ಧಾರ್ಮಿಕ ಸಂಕೇತಗಳನ್ನ ನಾವು ನೋಡೋಕೆ ಸಿಗ್ತದೆ. ಈ ತರ ದಾರಿ ಯುದ್ಧಕ್ಕೂ ಕಂಡು ಬರುವಂತಹ ರಾಮಾಯಣ ಮಹಾಭಾರತಗಳ ಒಂದು ದ್ಯೋತಕವೇ ಅಲ್ಲಿ ನೆರೆದಿದೆ. ಜಕಾರ್ತದ ಆ ವಿಮಾನ ನಿಲ್ದಾಣ, ಜಕಾರ್ತ ಅಂತಂದ್ರೆ ಇಂಡೋನೇಷ್ಯಾದ ರಾಜಧಾನಿ. ನಾವು ಯಾರಾದ್ರೂ ಜಕಾರ್ತ ಹೋಗಿ ಬಂದವ್ರನ್ನ ಕೇಳಿ, ಜಕಾರ್ತ ಆ ರಾಜ್ಯ ಆ ವಿಮಾನ ನಿಲ್ದಾಣದಲ್ಲಿ ಅತ್ಯಂತ ಬೃಹದಾದಂತಹ ಒಂದು ಸಮುದ್ರ ಮಂಥನ ನಡೆಸ್ತಿರುವಂತಹ ಒಂದು ರೂಪಕವನ್ನ ಅಲ್ಲಿ ಇಟ್ಟಿದ್ದಾರೆ. ಈ ತರ ಇಂಡೋನೇಷ್ಯಾದಲ್ಲಿ ನಮ್ಮ ದೇಶೀಯ ವಾಸ್ತುಶಿಲ್ಪಗಳನ್ನ ನಾವು ನೋಡಬಹುದು. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ ಅಂತ ಏನಿದೆ ಅದು ಜಯಕರ್ತ ಅನ್ನುವಂತಹ ಒಂದು ಶಬ್ದದ ಅಪಭ್ರಂಶ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಇಂಡೋನೇಷ್ಯಾದ ಮೊದಲನೆಯ ಪ್ರಧಾನಿ ಅವನ ಹೆಸರು ಸುಕರ್ಣ ಅಂತ. ಕರ್ಣ ಒಳ್ಳೆಯವನು, ಆದ್ರೆ ಕೆಟ್ಟವರ ಸಂಘ ಮಾಡಿದ್ದ, ಹಾಗಾಗಿ ಅವನ್ ಬರೀ ಕರ್ಣ ಆದ್ರೆ ಇವನು ಸುಕರ್ಣ ಅಂತ ಹಿಂದ್ಗಡೆ ಸೇರಿಸಿ ಸುಕರ್ಣ ಅಂತ ತನ್ನ ಅವನ ಸುಕರ್ಣ ಅಂತ ತಂದೆ ಹೆಸರಿಡ್ತಾರೆ. ಇನ್ನೊಬ್ಬನ ಹೆಸರು ಸುಹರ್ತ್ ಅಂತ, ಸುಹೃದಯ ಸುಹೃತ್ ಅಂತ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತ
ಪದ ಏನಿದೆ ಸುಹತ್ ಅದರ ಅಪಭ್ರಂಶ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಈ ತರ ಇಂಡೋನೇಷ್ಯಾ ಭಾರತದ ಒಂದು ಸಂಸ್ಕೃತಿ ಹಾಸುಹೊಕ್ಕಾಗಿದೆ. ಅದಷ್ಟೇ ಅಲ್ಲದೆ ಕೂಡ ವಿಯೆಟ್ನಾಂ ಇದು ಕೂಡ ಭಾರತದ ಜೊತೆಗೆ ಒಂದು ಅತ್ಯಂತ ಹತ್ತಿರವಾದಂತಹ ಒಂದು ದೇಶ. ಕಾಂಬೋಡಿಯಾದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಭಾರತದ ವ್ಯಾಪಾರಿಗಳು ಈ ವಿಯೆಟ್ನಾಂ ಜೊತೆಗೂ ಕೂಡ ಅನೇಕ ಸಂಬಂಧಗಳನ್ನ ಹೊಂದಿದ್ರು. ಇನ್ನು ಮುಂದೆ ಬಂದಂತಹ ಜಾವಾ ಸುಮಾತ್ರಗಳಲ್ಲಿ ಅನೇಕ ಭಾರತೀಯ ಸಂಸ್ಕೃತಿಗಳು ಅನೇಕ ಭಾರತದ ಒಂದು ಏನ್ ಹೇಳ್ತೇವೆ ಪರಂಪರೆ ಹೇಳ್ತೇವೆ ಪರಂಪರೆ ಅಂತ ಏನ್ ಹೇಳ್ತೇವೆ ಅದೆಲ್ಲವೂ ಕೂಡ ಅಲ್ಲಿ ಹಾಸುಹೊಕ್ಕಾಗಿತ್ತು. ಇಸ್ಲಾಂನ ಆಕ್ರಮಣ ಅಷ್ಟೆಲ್ಲ ಹಾನಿ ಮಾಡಿದ್ರೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ನೆಲೆಯೂರಿದೆ. ಸಭ್ಯ ಏನಾದ್ರೂ ಮುಸಲ್ಮಾನ ನಾವನ್ನ ನೋಡಬಹುದು ಅಂತ ಅನ್ನೋದಾದ್ರೆ ಬಹುಶಃ ಇಂಡೋನೇಷ್ಯಾಕ್ಕೆ ಹೋಗಿ ನೋಡಬಹುದು ಅಂತ ನನ್ನ ಅನಿಸಿಕೆ. ಈ ತರ ಜಾವಾ ಬಾಲಿಯ ಈ ದ್ವೀಪ ಈ ದ್ವೀಪದ ಏನಿದಾವೆ ಇವೆಲ್ಲವೂ ಕೂಡ ಬಹಳ ಭಾರತಕ್ಕೆ ಬಹಳ ಹತ್ತಿರವಾದವನೇ. ಒಂದ್ಸರಿ ಯುನೆಸ್ಕೋದ ಒಂದು ಸಭೆ ನಡೆದಿತ್ತು 1979 ಕೌಲಾಲಂಪುರಲ್ಲಿ. ಅವಾಗ ಅಡ್ವಾಣಿ ಅವರು ಅಲ್ಲಿಗೆ ಹೋಗಿದ್ರು. ಇಂಡೋನೇಷ್ಯಾಗ ಹೋದಾಗ ಅಲ್ಲಿನ ಒಬ್ಬ ಮುಸ್ಲಿಂ ಮಹಿಳೆ ನಿರರ್ಗಳವಾಗಿ ಸಂಸ್ಕೃತ ಭಾಷೆಯಲ್ಲಿ ಭಾಷಣ ಮಾಡ್ತಾಳೆ. ಅದ್ ನೋಡಿದಂತಹ ಅಡ್ವಾಣಿ ಅವ್ರು ಕೇಳ್ತಾರೆ, ಏನ್ ನಿಮ್ಗೆ ಸಂಸ್ಕೃತ ಇಷ್ಟೊಂದು ನಿರರ್ಗಳವಾಗಿ ಭಾಷಣ ಮಾಡ್ತಾ ಇದ್ದೀರಾ ಅಂತಂದಾಗ ಆಕೆ ಹೇಳ್ತಾಳೆ, ನಮಗೂ ಭಾರತಕ್ಕೂ ಡಿಸ್ಟೆನ್ಸ್ ಅಲ್ಲಿ ದೂರ ಇರಬಹುದು, ಆದ್ರೆ ನಾವಿಬ್ರು ನಮ್ಮ ಸಂಸ್ಕೃತಿಯ ಮೂಲಕ ಕನೆಕ್ಟ್ ಆಗಿದ್ದೀವಿ, ನಮ್ಮ ಪೂರ್ವಜರೆಲ್ಲರೂ ಕೂಡ ಭಾರತೀಯರು ಅಂತ ಆಕೆ ಹೇಳಿದ್ಲಂತೆ. ಹೀಗೆ ಕ್ರಿಶ್ಚಿಯಾನಿಟಿ ಮತ್ತೆ ಮುಸಲರ ಆಕ್ರಮಣದ ನಂತರವೂ ಕೂಡ ಭಾರತದ ಜೊತೆಗೆ ಈ ಸಂಬಂಧವನ್ನ ಅನೇಕರು ಜೊತೆಗಿಟ್ಕೊಂಡ್ರು. ಉದಾಹರಣೆಗೆ ನಮ್ಗೆಲ್ಲ ಇಸ್ರೇಲ್ ಗುರುತು. ಇಸ್ರೇಲ್ನ ಒಂದು ಜಾಗವನ್ನ ಇವತ್ತಿನ ಇಸ್ರೇಲ್ ಏನಿದೆ ಒಂದ್ ಕಾಲದಲ್ಲಿ ಅದು ಬ್ರಿಟಿಷರ ಸ್ವಾಧೀನದಲ್ಲಿತ್ತು ಅಲ್ಲ, ಅದು ಬ್ರಿಟಿಷರ್ ಗೆದ್ಕೊಂಡ್ರು. ಆ ಗೆದ್ಕೊಳ್ಳೋಕೆ ಭಾರತೀಯ ಸೈನಿಕರು ಅಲ್ಲಿಗೆ ಹೋಗಿ ಕಾದಾಡಿದ್ರು. ಯಾವಾಗ ಇಸ್ರೇಲ್ ಆ ಸ್ಥಾನವನ್ನ ವಾಪಸ್ ಕೊಂಡು ಆ ಸ್ಥಾನವನ್ನ ಪಡ್ಕೊಂಡ್ತು, ಅವಾಗ ಬೇರೆ ಬೇರೆ ದೇಶದಲ್ಲಿದ್ದಂತಹ ಜನಾಂಗ ಎಲ್ಲರೂ ಕೂಡ ಇಸ್ರೇಲ್ಗೆ ತಮ್ಮ ವಾಪಸ್ ತಮ್ಮ ಮರಳಿ ತಮ್ಮ ದೇಶಕ್ಕೆ ಹೋದ್ರು. ಭಾರತದಲ್ಲಿರುವಂತಹ ಜೂಯಿಸ್ಗಳು ಕೂಡ ವಾಪಸ್ ತಮ್ಮ ದೇಶಕ್ಕೆ ಇಸ್ರೇಲ್ಗೆ ಹೋದ್ರು. ಹಾಗಾಗಿ ಭಾರತ ಅಂತಹ ಒಂದು ನಾಗರಿಕರಿಗೆ ಆಶ್ರಯ ನೀಡಿದಂತಹ ಸ್ಥಾನ ಅಂತ ಹೇಳ್ಬಿಟ್ರೆ ಇಸ್ರೇಲ್ಗೆ ಇವತ್ತಿಗೂ ಕೂಡ ಭಾರತ ಅಂದ್ರೆ ಶ್ರದ್ಧೆ. ಯಾಕಂತಂದ್ರೆ ಅವರು ಭಾರತ ನನ್ನ ನಾಗರಿಕರಿಗೆ ಉಳಿಸ್ಕೊಳಕ್ ಅವಕಾಶ ಕೊಟ್ಟಿತ್ತು, ಉಳಿಯೋಕ್ ಅವಕಾಶ ಕೊಟ್ಟಿತ್ತು ಅನ್ನೋಂತಹ ಒಂದು ನಂಬಿಕೆ ಏನಿದೆ. ಅಷ್ಟೇ ಅಲ್ಲದೆ ಭಾರತ ಒಂದ್ ವೇಳೆ ಭಾರತೀಯ ಸೈನಿಕರ ಮನಸ್ಸು ಮಾಡಿದ್ರಿಂದನೆ ಇವತ್ತು ಇಸ್ರೇಲ್ನ ಭೂಭಾಗ ಅವ್ರಿಗೆ ಸೇರಿದೆ. ಇಲ್ಲ ಅಂತಂದ್ರೆ ಆ ಯುದ್ಧದಲ್ಲಿ ಸುಮಾರು 1920 ಆಸ್ಪಾಸ್ನಲ್ಲಿ ನಡೆದಂತಹ ಆ ಯುದ್ಧದಲ್ಲಿ ಏನಾದ್ರೂ ಭಾರತದ ಸೈನಿಕರು ಮನಸ್ಸು ಮಾಡದೇನೆ ಆ ಇಸ್ರೇಲ್ನ ಭೂಮಿಯನ್ನ ಬಿಟ್ಟು ಬಂದ್ಬಿಟ್ಟಿದ್ರೆ, ಇಸ್ರೇಲ್ನ ಭೂಮಿಯನ್ನ ವಶಪಡಿಸ್ಕೊಳ್ಳದೇ ಇದ್ದಿದ್ರೆ ಇವತ್ ಬಹುಶಃ ಇಸ್ರೇಲ್ಗೆ ಆ ಜಾಗ ಸಿಕ್ತಿರ್ಲಿಲ್ಲ. ಹಾಗಾಗಿ ಆ ಋಣವನ್ನ ಇವತ್ತಿಗೂ ಇಸ್ರೇಲ್ ಮರೆಯೋದಿಲ್ಲ. ಈ ತರ ಭಾರತ ಇಡೀ ಪ್ರಪಂಚದಾದ್ಯಂತ ಅನೇಕ ಸಂಗತಿಗಳನ್ನ ಅನೇಕ ಸಂಸ್ಕೃತಿ ನಮ್ಮ ಸಂಸ್ಕೃತಿಗಳನ್ನ ಅಲ್ಲಿ ಹಾಸು ಹಕ್ಕು ಆಗೋ ತರ ಮಾಡಿದ್ದಾರೆ. ಇನ್ನ ಚೀನಾ ಅದು ಕೂಡ ಒಂದು ಭಾರತದ ಸಂಸ್ಕೃತಿಯ ಅಂಗವಾಗಿ ಇದೆ. ಭಾರತದಲ್ಲೇ ಹುಟ್ಟಿದಂತಹ ಬುದ್ಧನ ಅನುಯಾಯಿಗಳು ಅನೇಕರು ಚೀನಾದಲ್ಲಿದ್ದಾರೆ. ಆ ಬುದ್ಧನ ಪರಂಪರೆ ಚೀನಾದಲ್ಲಿದೆ. ಜಪಾನ್ನಲ್ಲೂ ಕೂಡ ಇವತ್ತಿಗೆ ಜಪಾನ್ನ ನಾವು ತಗೊಂಡ್ರೆ ಜಪಾನ್ನಲ್ಲಿ ಬುದ್ಧನ ಅನುಯಾಯಿಗಳು ಸಾವಿರಾರು ಜನ. ಜಪಾನ್ನಲ್ಲಿ ನೀವು ಹೋದ್ರೆ ಅವ್ರು ಭಾರತದಿಂದ ಬಂದಂತಹ ಬುದ್ಧನ ಜನ್ಮಭೂಮಿಯಿಂದ ಬಂದಂತಹ ವ್ಯಕ್ತಿ ಅಂತ ಅತ್ಯಂತ ಮರ್ಯಾದೆಯಿಂದ ನಮ್ಗೆಲ್ಲ ಮಾತಾಡ್ಸೋದುಂಟು. ಅವ್ರಿಗೆ ಅಷ್ಟೊಂದು ಒಂದ್ ಕಾಲದಲ್ಲಿ ಹಿಂಸೆಯೇ ಪ್ರಾಮುಖ್ಯತೆ ಹೊಂದದಂತಹ ಜಪಾನಿಯನ್ನರಿಗೆ ಇವತ್ತು ಅಹಿಂಸೆಯೇ ಅತ್ಯಂತ ಮೂಲ ಅಂತ ಅನ್ಸ್ಬಿಟ್ಟಿದೆ.
ಯಾವಾಗ ಹಿರೋಶಿಮಾ ನಾಗಾಸಾಕಿ ಈ ಪಟ್ಟಣಗಳ ಮೇಲೆ ಆಘಾತ ಆಯಿತು ಅವರು ತಿದ್ಕೊಂಡ್ರು ಯಾಕೆ ಈ ತರ ಆಘಾತ ನಮ್ಮ ಮೇಲೆ ಆಯಿತು ಯಾಕೆ ನಮಗೆ ಈ ತರದ ಪೆಟ್ಟು ಬಿತ್ತು ಅನ್ನೋದನ್ನ ಆತ್ಮಾವಲೋಕನೆ ಮಾಡ್ಕೊಂಡಾಗ ಅವರಿಗೆ ಎಲ್ಲಿ ನಾವು ಸರಿ ಮಾಡಬೇಕು ಅನ್ನೋದು ತಿಳಿತು ಅಲ್ಲಿ ಮೌಲ್ಯ ಆಧಾರಿತ ಶಿಕ್ಷಣವನ್ನ ಜಾಸ್ತಿ ಮಾಡಿದ್ರು ಮೌಲ್ಯ ಆಧಾರಿತ ಶಿಕ್ಷಣ ಅಂತ ಬಂದಾಗ ಭಾರತದಷ್ಟು ಭಾರತೀಯರು ಕೊಟ್ಟಂತಹ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಮೌಲ್ಯಗಳು ಏನಿದಾವೆ ಜಗತ್ತಿನಲ್ಲಿ ಮತ್ತೆ ಯಾವುದೇ ಸಂಸ್ಕೃತಿಯಲ್ಲಿಲ್ಲ ಹಾಗಾಗಿ ಆ ಎಲ್ಲ ಮೌಲ್ಯಗಳನ್ನ ಜಪಾನ್ ಎನ್ನುವರು ತಮ್ಮ ಎಲ್ಲ ಪ್ರಜೆಗಳಿಗೆ ತಿಳಿಸಿದ್ರು ಬಹುಶಃ ಯಾರಾದರೂ ಜಪಾನಿಗೆ ಹೋಗಿ ಬಂದವರು ಇದ್ರೆ ಗೊತ್ತಾಗ್ತದೆ ಜಪಾನ್ ನಲ್ಲಿ ಇರುವಂತಹ ಹಿರಿಯರಿಗೆ ಬಹಳ ಕೋಪ ಜಪಾನ್ ನಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ 90 ವರ್ಷದವನು 80 ವರ್ಷದವನು ಇದ್ರೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಇರ್ತದೆ ಆದ್ರೆ ಜಪಾನ್ ನ ನವ ತರುಣನಿಗೆ ನೀವು ಮಾತಾಡ್ಸಿದ್ರೆ ಅತ್ಯಂತ ಸೌಜನ್ಯತೆಯಿಂದ ಅವನ್ ಮಾತಾಡಿಸ್ತಾನೆ ಕಾರಣ ಏನಪ್ಪಾ ಅಂತಂದ್ರೆ ಅವನಿಗೆ ಕೊಟ್ಟಂತಹ ಅವನ್ ಪಡ್ಕೊಂಡಂತಹ ಶಿಕ್ಷಣ ಈ ತರ ಭಾರತೀಯ ಈ ಸಂಸ್ಕೃತಿ ಏನಿದೆ ಭಾರತೀಯ ಈ ಪರಂಪರೆ ಏನಿದೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಬೇರೆ ಬೇರೆ ಭೂಮಿಯಲ್ಲೂ ಕೂಡ ಹಾಸುಹೊಕ್ಕಾಗಿದೆ ಹೀಗೆ ಅಮೆರಿಕಾದಲ್ಲೂ ಕೂಡ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದರು ತಮ್ಮ ಜೈತ್ರ ಯಾತ್ರೆ ಅಂತ ಅನ್ಬಹುದು ಅಥವಾ ಹಿಂದೂ ಧರ್ಮದ ಒಂದು ಇಡೀ ಜಗತ್ತು ಹಿಂದೂ ಧರ್ಮವನ್ನ ತಿರುಗಿ ನೋಡುವಂತೆ ಮಾಡಿದವರು ಅಂತವರು ಸ್ವಾಮಿ ವಿವೇಕಾನಂದರು ಅವರು ಚಿಕಾಗೋ ನಗರದಲ್ಲಿ ಹೋಗಿ ಭಾರತ ಅಂದ್ರೇನು ಭಾರತೀಯ ಸಂಸ್ಕೃತಿ ಅಂದ್ರೇನು ಭಾರತೀಯ ಧರ್ಮ ಹಿಂದೂ ಧರ್ಮ ಅಂದ್ರೇನು ಅನ್ನೋದ್ರ ಬಗ್ಗೆ ಸವಿವರವಾಗಿ ವಿಸ್ತರಿಸಿ ಜಗತ್ತು ಭಾರತದ ಕಡೆ ನೋಡೋ ಹಂಗ್ ಮಾಡಿದ್ರು ಹೀಗೆ ಭಾರತದಲ್ಲಿ ಈ ಸಂಸ್ಕೃತಿಯನ್ನ ಅನೇಕ ಅಮೆರಿಕನ್ನರು ಕೂಡ ಒಪ್ಕೋತಾರೆ ಈ ಅನೇಕ ಸಂಗತಿಗಳನ್ನ ಹೇಳ್ತಾ ಹೋದ್ರೆ ಅನೇಕ ವಿಷಯಗಳು ನಮ್ಮ ಮುಂದೆ ತರಿತಾ ಹೋಗ್ತವೆ ಇನ್ನೂ ಒಂದು ನಾನು ಹೇಳ್ಬೇಕಾಗಿದ್ದು ಅಂದ್ರೆ ಜಪಾನ್ ನ ಬಗ್ಗೆ ಜಪಾನ್ ನಲ್ಲಿ ಈ ಒಂದು ಟೋಕಿಯೋ ಜಪಾನ್ ನಲ್ಲಿ ಒಂದು ಶಬ್ದ ಇದೆ ಕಿಚಿ ಜೋಜಿ ಅಂತ ಒಂದು ಶಬ್ದ ಅದು ಟೋಕಿಯೋ ನಗರದ ಒಂದು ಹೊರವಲಯದಲ್ಲಿರುವಂತಹ ಒಂದು ನಗರ ಅಲ್ಲಿ ಒಂದು ಕಿಬೋ ದೇವಿಯ ದೇವಸ್ಥಾನ ಇದೆ ಕಿಬೋ ದೇವಿ ಅಂತಂದ್ರೆ ನಮ್ಮ ಲಕ್ಷ್ಮಿಯ ರೂಪ ಲಕ್ಷ್ಮಿಯನ್ನ ಹೋಲುವಂತ ಲಕ್ಷ್ಮಿಯನ್ನ ಹೋಲುವಂತಲ್ಲ ಲಕ್ಷ್ಮಿಯ ರೂಪ ಲಕ್ಷ್ಮಿಗೆನ್ನೇ ಅವ್ರು ಕಿಬೋ ಅಂತ ಕರೀತಾರೆ ಸಾಕ್ಷಾತ್ ಪದ್ಮಾಸನದಲ್ಲಿ ಪದ್ಮದಲ್ಲಿ ಆಸೀನಳಾದಂತಹ ಲಕ್ಷ್ಮೀ ದೇವಿಯ ವಿಗ್ರಹ ಅಲ್ಲಿದೆ ಈ ತರ ಅನೇಕ ದೇವಾಲಯಗಳು ಅಥವಾ ನಮ್ಮ ಪರಂಪರೆಯನ್ನ ಅಥವಾ ನಮ್ಮ ಸಂಸ್ಕೃತಿಯನ್ನ ನಮ್ಮ ಹಿಂದೂ ಧರ್ಮವನ್ನ ಬಿಂಬಿಸುವಂತಹ ಅನೇಕ ಉಲ್ಲೇಖಗಳು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮಗೆ ನೋಡೋಕೆ ಸಿಗ್ತದೆ ಯಾಕಂದ್ರೆ ನಮ್ಮ ದೇಶದ ಜನ ಆ ಎಲ್ಲ ಸಾಹಸಗಾಥೆಯನ್ನ ಮಾಡಿದ್ರು ಅವರು ಸಮುದ್ರದ ಆಚೆಗೆ ಹೋಗಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಹಂಚಿದ್ರು ಜಗತ್ತಿಗೆ ಜ್ಞಾನದ ಬೆಳಕನ್ನ ನೀಡಿದ್ರು ಇಡೀ ಜಗತ್ತಿನ ಆರ್ಯಮಯವನ್ನಾಗಿ ಮಾಡುವುದು ಅಂದ್ರೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುವುದು ಅಂತ ಕೃಣ್ವಂತೋ ವಿಶ್ವಮಾರ್ಯಂ ಅನ್ನುವಂತಹ ಒಂದು ಚಿಂತನೆಯನ್ನು ಇಟ್ಕೊಂಡು ಇಡೀ ಜಗತ್ತಿನೆಲ್ಲ ಸಂಚರಿಸಿ ಭಾರತೀಯರು ಈ ಎಲ್ಲ ಕಾರ್ಯವನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಪರ್ಷಿಯಾ ಇರಾನ್ ಇರಾಕ್ನಲ್ಲೂ ಕೂಡ ಅಲ್ಲೂ ಕೂಡ ನಮ್ಗೆ ಹಿಂದೂ ಸಂಸ್ಕೃತಿಯನ್ನ ನೋಡಕ್ ಸಿಗ್ತದೆ ಮೊನ್ನೆಯೇ ಅರಬ್ ರಾಷ್ಟ್ರದಲ್ಲಿ ಒಂದು ದೊಡ್ಡದಾದಂತಹ ಹಿಂದೂ ದೇವಾಲಯ ಉದ್ಘಾಟನೆ ಆಯ್ತು ಈ ತರದ ಭಾರತೀಯ ಸಂಸ್ಕೃತಿಗಳು ಪ್ರಪಂಚದ ಬೇರೆ ಬೇರೆ ಸ್ಥಳಗಳಲ್ಲಿದ್ದಾವೆ ಹಾಗೆ ಇನ್ನೊಂದು ಅತಿ ಮುಖ್ಯವಾದಂತಹ ಒಂದು ಮಾತನ್ನ ಅಥವಾ ಒಂದು ಕರೆಯನ್ನ ನಾನು ಈ ಸಮಯದಲ್ಲಿ ಕೊಡೋಕೆ ಇಚ್ಛೆ ಪಡ್ತೇನೆ ಭಾರತ ಯಾವತ್ತಿಗೂ ಅಖಂಡವಾಗಿದ್ದಂತಹ ದೇಶ ಕಾರಣಾಂತರಗಳಿಂದ ನಮ್ಮ ಆತ್ಮವಿಸ್ಮೃತಿ ನಮ್ಮ ಮೈಮರೆವು ನಮ್ಮ ಜಾಡ್ಯತನದ ಪರಿಣಾಮವಾಗಿ ಅಥವಾ ನಮ್ಮಲ್ಲಿರುವಂತಹ ಕೆಲವು ಕುತಂತ್ರಿಗಳ ಪರಿಣಾಮವಾಗಿ ಅನೇಕ ಭೂಭಾಗಗಳನ್ನ ನಾವು ಕಳ್ಕೊಂಡ್ವಿ ಗಾಂಧಾರ ಅಂತ ಕರೆಯಲ್ಪಟ್ಟಂತಹ ದೇಶ ಇವತ್ತು ಅಫ್ಘಾನಿಸ್ತಾನ್ ಆಗಿದೆ ಅದು ಭಾರತಕ್ಕೆ ಸೇರಿದ್ದು ಅಲ್ಲಿನ ನೆಲ ಅಲ್ಲಿನ ಸಂಸ್ಕೃತಿ ಭಾರತದ್ದು ಪಾಕಿಸ್ತಾನ ಸ್ವತಂತ್ರದ ಹೊಸ್ತಿಲಲ್ಲಿ ನಾವು ಅದನ್ನ ಕಳ್ಕೊಂಡ್ವಿ ಇತ್ಲ ಕಡೆ ನೇಪಾಳ ಭೂತಾನ್ ಸ್ವತಂತ್ರಕ್ಕಿಂತ ಮುಂಚೆ ನಾವು ಕಳ್ಕೊಂಡ್ವಿ ಮಯನ್ಮಾರ್ ಬ್ರಹ್ಮದೇಶ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಕಳ್ಕೊಂಡ್ವಿ
ಕೆಳಗಡೆ ಇರುವಂತಹ ಶ್ರೀಲಂಕಾ ಅಲ್ಲೂ ಕೂಡ ಇರೋದು ನಮ್ಮದೇ ಸಂಸ್ಕೃತಿ, ಅದನ್ನ ನಾವು ಕಳ್ಕೊಂಡ್ವಿ. ಈ ತರ ಎಲ್ಲ ಸಂಸ್ಕೃತಿಯನ್ನ ನಮ್ಮ ಸಂಸ್ಕೃತಿಯ ಪರಿಧಿ ಅಂತಂದ್ರೆ ಈ ಎಲ್ಲ ರಾಷ್ಟ್ರಗಳು ನಮ್ಮನ್ನ ಒಳಗೊಂಡ್ತವೆ. ಅದಕ್ಕೆ ರಾಷ್ಟ್ರ ಅಂತ ಹೆಸರು. ರಾಷ್ಟ್ರಕ್ಕೂ ದೇಶಕ್ಕೂ ಒಂದು ವ್ಯತ್ಯಾಸ ಇದೆ, ನಾನು ಇವತ್ತು ಅದನ್ನ ಹೇಳಲೇಬೇಕು. ದೇಶ ಅಂತಂದ್ರೆ ಭೌಗೋಳಿಕವಾಗಿ ನಾವು ಪರಿಧಿಯನ್ನ ಹಾಕೋತೀವಿ ಅಥವಾ ಭೌಗೋಳಿಕವಾದಂತಹ ಮೇರೆಗಳನ್ನ ನಾವು ಗುರುತು ಮಾಡ್ಕೋತೀವಿ. ಅದು ಅದ್ರ ಒಳಗಡೆ ಬರುವಂತಹ ಎಲ್ಲವೂ ಕೂಡ ದೇಶ ಆಗ್ತದೆ. ಆದರೆ ರಾಷ್ಟ್ರ ಅನ್ನುವಂತಹ ಒಂದು ಕಲ್ಪನೆ ಬಂದಾಗ ಎಲ್ಲೆಲ್ಲಿ ನಮ್ಮ ಸಂಸ್ಕೃತಿ ಹಬ್ಬಿದೆಯೋ ಆ ಎಲ್ಲವೂ ಕೂಡ ನಮ್ಮದೇ ರಾಷ್ಟ್ರ ಅಂತ ಬರ್ತವೆ. ಅದು ರಾಷ್ಟ್ರದ ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ಅಖಂಡ ಭಾರತ ಅನ್ನುವಂತಹ ರಾಷ್ಟ್ರದ ಕಲ್ಪನೆಯನ್ನ ಮಾಡಿಕೊಂಡಾಗ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್ ಇವೆಲ್ಲವೂ, ಶ್ರೀಲಂಕಾ ಇವೆಲ್ಲವೂ, ನೇಪಾಳ, ಭೂತಾನ್ ಇವೆಲ್ಲವೂ ಕೂಡ ಭಾರತದ ಆ ಸಂಸ್ಕೃತಿಗೆ ಒಳಪಡ್ತವೆ. ಅಂತಂದ್ರೆ ಭಾರತವನ್ನ ಒಂದು ರಾಷ್ಟ್ರವನ್ನಾಗಿ ನೋಡಿದಾಗ ಈ ಎಲ್ಲ ಭೂಪ್ರದೇಶಗಳು ಒಳಪಡ್ತವೆ. ಯಾಕಂತಂದ್ರೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಆ ಎಲ್ಲ ಸ್ಥಳದಲ್ಲಿ ಇದ್ದಂತಹ ಸಂಸ್ಕೃತಿ ನಮ್ದೇ. ನಾವೆಲ್ಲರೂ ಕೂಡ ಆ ಸಂಸ್ಕೃತಿಯ ಮೂಲಕ ಇವತ್ತಿಗೂ ಕೂಡ ಕನೆಕ್ಟ್ ಆಗಿದ್ದೇವೆ. ಆದ್ರೆ ಅಲ್ಲಿನ ಆಕ್ರಮಣಗಳ ಮೂಲಕ ಅನೇಕ ಆಚರಣೆಗಳ ಇರ್ಲಿಕ್ಕಿಲ್ಲ. ಆದ್ರೆ ಆ ನೆಲ ನಮ್ದೇನೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ನೆಲವೇ ಆಗಿದೆ. ಹಾಗಾಗಿ ಈ ಬರುವಂತಹ ದೀಪಾವಳಿಗೆ ಆ ಅಖಂಡ ಭಾರತದ ಒಂದು ಸಂಕಲ್ಪವನ್ನ ಮಾಡಿ ಬರುವಂತಹ ದೀಪಾವಳಿಗೆ ಒಂದು ದೀಪವನ್ನ ಬೆಳಗ್ಸೋಣ. ಭಾರತ ಮಾತೆಯ ಭಾವಚಿತ್ರ ಇದ್ರೆ, ಭಾರತ ಮಾತೆಯ ಫೋಟೋ ಇದ್ರೆ ಆ ಫೋಟೋ ಮುಂದ್ಗಡೆ ಒಂದು ದೀಪವನ್ನ ಹಚ್ಚೋಣ. ಅಖಂಡ ಭಾರತದ ಒಂದು ಸಂಕಲ್ಪವನ್ನ ಮಾಡೋಣ. ಈ ಸಂಕಲ್ಪ ಮತ್ತೆ ಪ್ರಾರ್ಥನೆಗೆ ಅತ್ಯಂತ ಬಹಳವಾದಂತಹ ಒಂದು ಶಕ್ತಿ ಇದೆ. ಅದು ಹೊರಗಡೆ ಗೋಚರಿಸ್ಲಿಕ್ಕಿಲ್ಲ, ಆದ್ರೆ ಒಂದಲ್ಲ ಒಂದೇ ದಿನ ಅದು ನಮ್ಗೆ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತದೆ. ಹಾಗಾಗಿ ನಾವೆಲ್ಲರೂ ಸಂಕಲ್ಪ ಮತ್ತೆ ಪ್ರಾರ್ಥನೆಯೊಂದಿಗೆ ಭಾರತ ಅಖಂಡವಾಗ್ಲಿ, ಅಖಂಡ ಭಾರತವನ್ನ ನೋಡುವಂತಹ ಭಾಗ್ಯ ನಮ್ಮೆಲ್ಲರದು ಆಗ್ಲಿ ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡ್ತಾ ಈ ದೀಪಾವಳಿಯನ್ನ ಆಚರಿಸೋಣ. ಅದಕ್ಕೋಸ್ಕರ ಒಂದು ದೀಪವನ್ನ ಹಚ್ಚೋಣ. ಭಾರತೀಯ ಸಂಸ್ಕೃತಿಯನ್ನ ನಾನು ಹೇಳಿದ ಹಾಗೆ ಮೇರೆಯನ್ನ ಮೀರಿ, ಅಂದ್ರೆ ಗಡಿಯನ್ನ ಮೀರಿ, ಗಡಿಯಿಂದ ಆಚೆಗೂ ಕೂಡ ಭಾರತೀಯ ಸಂಸ್ಕೃತಿಯನ್ನ ನಾವು ವೀಕ್ಷಿಸಬಹುದು. ಹಾಗಾಗಿ ಅನೇಕ ಗೂಗಲ್ನಲ್ಲಿ, ಇಂಟರ್ನೆಟ್ ಅಲ್ಲಿ ಅನೇಕ ಸಂಗತಿಗಳನ್ನ ನಾವು ಹೊಡೆದ್ರೆ ಸಿಗ್ತದೆ. ಟೆಂಪಲ್ಸ್, ನೀವು ದೇವಸ್ಥಾನಗಳನ್ನ ಸರ್ಚ್ ಮಾಡಬಹುದು, ವಿದೇಶದಲ್ಲಿ ಇರುವಂತಹ ದೇವಸ್ಥಾನಗಳನ್ನ ಸರ್ಚ್ ಮಾಡಬಹುದು, ಅಥವಾ ದೇಶದಲ್ಲಿ ಇರುವಂತಹ ಸಂಸ್ಕೃತಿಯನ್ನ ಸರ್ಚ್ ಮಾಡಬಹುದು. ಈ ತರದ ಅನೇಕ ಸಂಗತಿಗಳನ್ನ ಇಂಟರ್ನೆಟ್ ನಲ್ಲಿ ನಮ್ಗೆ ಸಿಗ್ತದೆ. ಅದಲ್ದೇನೆ ಕೆಲವು ಮುಖ್ಯವಾದಂತಹ ಪುಸ್ತಕಗಳಿದ್ದಾವೆ, ಅದನ್ನ ನಾನು ನಿಮ್ಗೆ ಹೇಳೋಕೆ ಇಚ್ಛೆ ಪಡ್ತೀನಿ. ಒಂದು ಕಣ್ವಂತೋ ವಿಶ್ವಮಾರ್ಯಂ ಅನ್ನುವಂತಹ ಪುಸ್ತಕ, ಕಣ್ವಂತೋ ವಿಶ್ವಮಾರ್ಯಂ ಅನ್ನುವಂತಹ ಪುಸ್ತಕವನ್ನ ಶರದ್ ಹೆಬ್ಬಾಳ್ಕರ್ ಅವ್ರು ಬರೆದಿದ್ದಾರೆ. ಇನ್ನೊಂದು ವಿಶ್ವಗುರು ಅಂತ ಅನ್ನುವಂತಹ ಪುಸ್ತಕ, ಅದನ್ನ ಚಕ್ರವರ್ತಿ ಸೂಲಿಬೇಲಿ ಅವ್ರು ಬರೆದಿದ್ದಾರೆ. ಇನ್ನೊಂದು ಸಾಗರದ ಆಚೆ ಹರಡಿರುವ ಭಾರತೀಯ ಸಂಸ್ಕೃತಿ, ಡಾಕ್ಟರ್ ಜಯಂತಿ ಮನೋಹರ್ ಮತ್ತು BS ಮನೋಹರ್ ಅವರು ರಚಿಸಿದಂತಹ ಕೃತಿ. ಇನ್ನೊಂದು ಗಡಿಯಾಚೆಗಿನ ಭಾರತ, ಇದನ್ನ ಡಾಕ್ಟರ್ AV ನರಸಿಂಹಮೂರ್ತಿ ಅವರು ಬರೆದಿದ್ದಾರೆ. ಇನ್ನೊಂದು ಭಾರತೀಯ ಸಂಸ್ಕೃತಿಯ ಲಕ್ಷಣಗಳು ಅಂತ ಶ್ರೀಕಂಠ ಶಾಸ್ತ್ರಿಗಳು ಬರೆದಿದ್ದಾರೆ. ಈ ಎಲ್ಲ ಪುಸ್ತಕಗಳಲ್ಲಿ ಅನೇಕ ಸಂಗತಿಗಳ ಬಗ್ಗೆ ನಮ್ಗೆ ತಿಳಿಯೋದಕ್ಕ ಅವಕಾಶ ಇದೆ. ಭಾರತ ಅಂತಂದ್ರೆ ಕೇವಲ ನಾವು ಇವತ್ತೇನು ನೋಡ್ತಾ ಇದ್ದೇವೆ ಭಾರತದ ಭೂಪಟ, ಅದಷ್ಟೇ ಅಲ್ಲ, ಅದನ್ನ ಮೀರಿಯೂ ಕೂಡ ಭಾರತ ಇದೆ. ಆ ಎಲ್ಲ ಸ್ಥಾನ, ಆ ಭಾರತೀಯ ಸಂಸ್ಕೃತಿ ಇರುವಂತಹ ಎಲ್ಲ ಪ್ರದೇಶಗಳು ಕೂಡ ಭಾರತದ ರಾಷ್ಟ್ರದ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಆ ಎಲ್ಲವನ್ನು ಕೂಡ ಮತ್ತೊಮ್ಮೆ ಭಾರತದ ಜೊತೆಗೆ ಬೆಸೆಯುವಂತಹ ಒಂದು ಕಾರ್ಯ ನಮ್ಮಿಂದ ಆಗ್ಬೇಕಾಗಿದೆ, ನಮ್ಮ ಪೀಳಿಗೆಯಿಂದ ಆಗ್ಬೇಕಾಗಿದೆ. ಆ ಸಂಕಲ್ಪವನ್ನ ನಮ್ಮ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆಲ್ಲ ಕೊಡೋಣ ಅಂತ ಹೇಳ್ತಾ ನನ್ಗೆ ಈ ವಿಷಯದ ಬಗ್ಗೆ, ಗಡಿಯಾಚೆ ಭಾರತೀಯ ಸಂಸ್ಕೃತಿ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತಹ ಶೇಷಾಚಲ ಸತ್ಸಂಗದ ಆಯೋಜಕರಿಗೆ ಧನ್ಯವಾದಗಳನ್ನ ಮತ್ತೆ ವಂದಗಣನೆಗಳನ್ನ ತಿಳಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.
ನಮಸ್ಕಾರ. ಶ್ರೀ ಮುರಳಿ ದೀಕ್ಷಿತ್ ಅವರು ಇಷ್ಟ ತನಕ ಭಾರತೀಯ ಗಡಿಯಾಚಿನ ನಾಗರಿಕರ ಇದ್ರ ಬಗ್ಗೆ ಹೇಳಿದ್ರ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ವಿವರಣವಾಗಿ ಹೇಳಿದ್ದಾರೆ. ಇವ್ರು ಪ್ರತಿ ಸಲ ನಮಗೊಂದು ಹೊಸ ಕಿಚನ್ನ ಅಭಿಷಿಕೊಟ್ಟು ಹೋಗ್ತಾರೆ. ಈ ಸರಿ ಅಂತೂ ಇನ್ನೂ ಚೆನ್ನಾಗಿತ್ತು. ಹೀಗೆ ಪ್ರತಿ ಸಲ ಬಂದು ನಮಗೆ ಹೊಸ ಹೊಸ ವಿಚಾರಗಳನ್ನು ಕೊಟ್ಟು ಹೊಸ ಹೊಸ ವಿಷಯಗಳನ್ನ ಜ್ಞಾನಗಳನ್ನ ಕೊಡ್ತಾ ಇರ್ಲಿ. ಶ್ರೀ ಸ್ವಾಮಿಗಳ ಆಶೀರ್ವಾದ ಸದಾ ಇವ್ರ ಮೇಲಿರ್ಲಿ. ಇನ್ನು ಹೆಚ್ಚು ಹೆಚ್ಚಿನ ವಿಷಯಗಳು ಮತ್ತು ಬೇರೆ ಬೇರೆ ವಿಷಯಗಳು ನಮಗೆ ತಿಳಿಸ್ಲಿ ನಮ್ಮ ಎಲ್ಲರಿಗೂ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಮುರಳಿ ದೀಕ್ಷಿತ್ ಅವರೇ ಬಹಳ ಧನ್ಯವಾದಗಳು ಬಂದ್ರಿ ನಮ್ಮ ಶೇಷಾಚಲ ಸತ್ಸಂಗಕ್ಕೆ. ಇದೇ ರೀತಿ ಸಾಕಷ್ಟು ಬನ್ನಿ ಅಂತ ಅಪೇಕ್ಷೆ ಪಡ್ತೀವಿ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜ್ ಕೀ ಜಯ. ಆನಂದವನ ಅಗ್ರಹ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶೇಷಾಚಲ ಸದ್ಗುರು ಮಹಾರಾಜ್ ಕೀ ಜಯ. ಭಾರತ್ ಮಾತಾ ಕೀ ಜಯ. ಎಲ್ಲರಿಗೂ ನಮಸ್ಕಾರ. ಜಯ ಶ್ರೀರಾಮ್.